वेलकम बैक नोड़ता नमस्ते दावणगेरे नानु निम्म विजय सिंचना आरूवरे आयतु शो कूड़ा शुरुवायतु इन्याक्तड बेग बेग निम्म मोबाइल तगोळ्ळि हागे स्क्रीन मेले कांता इरो नंबर गे कॉल माडि यारिगादरू बर्थडे विशेस वेडिंग एनिवर्सरी विशेस अदर जोते निम्म कडेयिंद यारिगादरू एनादरू प्रीतिय मेसेजेस तलुपिसबेकु अंत इद्रे खंडितवागलू करे माडबहुदु हागे निम्म प्रीति पात्ररिगे निम्म ओंदु प्रीतिय मेसेज न इवत्तु कार्यक्रमद मुखांतर तिळिसबहुदु अंत हेळक इष्टपडुत्तीनि सो साटर्डे संडे वीकेंड्स इत्तु यारेल्लेल्ल होगिद्रि एनेन माडिद्रि अंत इवत्तिन कार्यक्रमदल्लि हंचिकोबहुदु अंड अदर जोते इवत्तिन टापिक बंद्बिट्टु ಯಾವಾಗಲೂ ಬೇರೆ ವಿಚಾರಗಳ ಬಗ್ಗೆ ಅಥವಾ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತಿದ್ವಿ ಅಥವಾ ವುಮೆನ್ಸ್ ಡೇ ಬಗ್ಗೆ ಆಗಿರಬಹುದು ಏನೇನು ಸ್ಪೆಷಲ್ ಡೇಸ್ ಇರುತ್ತೆ ಅದರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ ಸೋ ಇವತ್ತು ಫಾರ್ ಅ ಚೇಂಜ್ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಅಂದ್ರೆ ನಿಮ್ಮ ಬಗ್ಗೆ ಮಾತನಾಡ್ತೀವಿ ನಿಮ್ಮ ಬಗ್ಗೆ ಏನು ಮಾತನಾಡೋದು ಅಂತ ಹೇಳಿದ್ರೆ सो निम्म हॉबीस ಏನಿದೆ ಅನ್ನೋದಾಗಿರಬಹುದು ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಸೊ ಕಾಲರ್ಸ್ ತುಂಬಾ ಜನ ಕರೆ ಮಾಡ್ತಾರೆ ಆದ್ರೆ ನಾವು ಅವರ ಬಗ್ಗೆನೇ ಜಾಸ್ತಿ ಚೆನ್ನಾಗಿ ತಿಳ್ಕೊಂಡಿರಲ್ಲ ಸೊ ಹಾಗಾಗಿ ನಿಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಬಗ್ಗೆ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮಾತಾಡೋಣ ಸೊ ಯಾವ ತರ ಮಾತನಾಡಬೇಕು ಇವತ್ತಿನ ಟಾಪಿಕ್ ಬಗ್ಗೆ ಅಂತ ಹೇಳಿದ್ರೆ ಸೊ ನಾನು ನಿಮಗೆ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಹಾಬೀಸ್ ಅಂತ ಹೇಳಿದ್ರೆ ನೀವು ದಿನನಿತ್ಯ ನಿಮಗೊಂದು ಇದನ್ನ ಮಾಡಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕು ತಿಂಡಿ ಆದ ತಕ್ಷಣ ನಾನು ಅಡಿಗೆ ಮಾಡಬೇಕು ಅಡಿಗೆ ಆದ್ಮೇಲೆ ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ನೆಲ ವರ್ಸ್ಬೇಕು ಕಸ ಗುಡಿಸಬೇಕು ಆಮೇಲೆ ಇಷ್ಟೆಲ್ಲ ನಿಮ್ಮದೇ ಆದಂತ ಒಂದು ಎವ್ರಿಡೇ ರುಟೀನ್ ಅಂತ ಇರುತ್ತೆ ಅಥವಾ ಕಾಲೇಜಿಗೆ ಹೋಗೋರಾದ್ರೆ ಕಾಲೇಜ್ ಹೋಗಬೇಕು ಅಸೈನ್ಮೆಂಟ್ ಬರಿಬೇಕು ಅಂತ ಅಥವಾ ವರ್ಕಿಗೆ ಹೋಗೋರಾದ್ರೆ ಅವರದೇ ಆದಂತ ಒಂದು ಶೈಲಿ ಇರುತ್ತೆ ದಿನಚರಿ ಸೊ ಅದರ ಮಧ್ಯ ನೀವು ನಿಮಗಾಗಿ ಕೊಡುವಂತ ಒಂದು ಟೈಮ್ ಅಲ್ಲಿ ನೀವು ಏನೇನು ಮಾಡ್ತೀರಾ ಅಲ್ವಾ ಅದನ್ನೇ ಹಾಬಿ ಅಂತ ಕರೆಯೋದು ಸೋ ನನಗೆ ಹಾಬಿ ಬಂದ್ಬಿಟ್ಟು ನಾನು ಪೇಂಟಿಂಗ್ ಮಾಡ್ತೀನಿ ನಾನು ಡ್ರಾಯಿಂಗ್ ಮಾಡ್ತೀನಿ ನನಗೆ ಹಾಡು ಹೇಳಕ್ಕೆ ಇಷ್ಟ ಬಟ್ ನನಗೆ ಚೆನ್ನಾಗಿ ಹಾಡು ಹೇಳಕ್ಕೆ ಬರಲ್ಲ ಬಟ್ ಯಾವಾಗಲಾದರೂ ಟ್ರೈ ಮಾಡ್ತಾ ಇರ್ತೀನಿ ಅದರ ಜೊತೆ ನನಗೆ ಏನಾದರೂ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಆಸೆ ಇತ್ತು ಸೋ ಹಾಗಾಗಿ ರೀಸೆಂಟಾಗಿ ಗಿಟಾರ್ ತರಿಸ್ಕೊಂಡೆ ಸೋ ನಾನು ಗಿಟಾರ್ನ ಪ್ಲೇ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆ ಸ್ವಿಮ್ಮಿಂಗ್ ಕೂಡ ಮಾಡ್ತೀನಿ ಸೊ ಎವ್ರಿ ಡೇ ತುಂಬ ಬ್ಯುಸಿಯಾಗೇ ಇರ್ತೀನಿ ಬಟ್ ಅದ್ರ ಜೊತೆ ನಾನು ನನಗೋಸ್ಕರ ಅಂತ ಇಷ್ಟೆಲ್ಲ ಮಾಡಿದ್ರೆ ನನಗೊಂದು ಸ್ವಲ್ಪ ಖುಷಿಯಾಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಕೂಡ ನನ್ನ ಲೈಫಲ್ಲಿ ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹಾಬೀಸ್ ಅಂತ ಬಂದರೆ ನನ್ನ ಹಾಬೀಸ್ ಇದೆಲ್ಲನೂ ಕೂಡ ಇನ್ಕ್ಲೂಡ್ ಮಾಡುತ್ತೆ ಸೊ ಎಲ್ಲರಿಗೂ ಕೂಡ ಹಾಬೀಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರೂ ಒಂದು ಹಾಬೀಸ್ನ ಖಂಡಿತವಾಗ್ಲೂ ಬೆಳೆಸ್ಕೊಳ್ಳಿ ಆ್ಯಂಡ್ ಹಾಬೀಸ್ ಜೊತೆ ಇವತ್ತು ಇನ್ನೂ ಎರಡು ಟಾಪಿಕ್ ಏನು ಮಾತಾಡ್ತಿರ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಂತ್ ಏನು ಮತ್ತು ನಮ್ಮ ವೀಕ್ನೆಸ್ ಏನು ಅಂತ ನನ್ನ ಸ್ಟ್ರೆಂತ್ ಬಂದುಬಿಟ್ಟು ನನಗೆ ನಾಲ್ಕು ಲ್ಯಾಂಗ್ವೇಜ್ ಬರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ತೆಲುಗು ಮನೇಲಿ ನಾವು ತೆಲುಗು ಮಾತಾಡಲ್ಲ ಆದರೆ ತೆಲುಗು ಮೂವೀಸ್ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ತೆಲುಗು ನೋಡಿ ನೋಡಿ ಒಂದು ಸ್ವಲ್ಪ ತೆಲುಗು ಕೂಡ ನಂಗೆ ಮಾತಾಡೋಕ್ಕೆ ಬರುತ್ತೆ ಸೊ ಈ ನಾಲ್ಕು ಲ್ಯಾಂಗ್ವೇಜ್ ನನಗೆ ಮಾತಾಡೋಕ್ಕೆ ಬರುತ್ತೆ ಸೊ ಇದು ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಆ್ಯಂಡ್ ವೀಕ್ನೆಸ್ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಹೇಳಿದ್ರೆ ಬೇಗ ಬೇಜಾರಾಗ್ಬಿಡುತ್ತೆ ಸೊ ಅದನ್ನೊಂದು ಚಿಕ್ಕ ವೀಕ್ನೆಸ್ ಅಂತ ಹೇಳ್ಬೋದು ಅದನ್ನು ಅದ್ರ ಮೇಲೆ ನಾನು ವರ್ಕ್ ಮಾಡ್ತಿದ್ದೀನಿ ಯಾವ ಥರ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಸೊ ನನ್ನ ಸ್ಟ್ರೆಂತು ವೀಕ್ನೆಸ್ ಮತ್ತು ಹಾಬೀಸ್ ನಿಮಗೆ ಹೇಳಿದ್ದೀನಿ ಸೊ ಈಗ ಕರೆ ಮಾಡಿ ನಿಮ್ಮ ಹಾಬೀಸ್ ಏನಿದೆ ನಿಮ್ಮ ಸ್ಟ್ರೆಂತ್ ಏನಿದೆ ನಿಮ್ಮ ವೀಕ್ನೆಸ್ ಏನಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬೇಕು ಬನ್ನಿ ನಮಗೋಸ್ಕರ ಮೊದಲನೇ ಕಾಲರ್ ಲೈನಲ್ಲಿದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ಹಾಯ್ ಹಲೋ ಹಾಯ್ ಹಲೋ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ನಿಮ್ಮ ಹೆಸರು ರಾಮು ಅಂತ ಏನ್ ಮಾಡ್ಕೊಂಡಿದ್ದೀರಾ ರಾಮು ಅವರೇ ನಾವು ರೈತರ ಮೇಡಮ್ ಸೂಪರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನಾವು ಸುಮಾರು ಒಂದು 8 ವರ್ಷ 8 ವರ್ಷದಿಂದ ಕೆಲಸ ಮಾಡ್ತೀರಾ ಯಾವ ಬೆಳೆ ಬೆಳಿತೀರಾ ಭತ್ತ ಭತ್ತ ಸೂಪರ್ ಸೋ ಎಷ್ಟು ಮಂತ್ಸ್ ಒಂದ್ಸತಿ ಬರೋದು ಭತ್ತ ಏನ ಎಷ್ಟು ತಿಂಗಳಿಗೆ ಒಂದ್ಸತಿ ಭತ್ತ ಬರುತ್ತೆ ಅಂದ್ರೆ ವರ್ಷದಲ್ಲಿ ಎಷ್ಟು ಬಾರಿ 6 ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಆಲ್ಮೋಸ್ಟ್ ಎಷ್ಟು ಕೆಜಿ ಬರುತ್ತೆ ಎಷ್ಟು ಕ್ವಿಂಟಲ್ ಬರುತ್ತೆ ಎಷ್ಟು ಕ್ವಿಂಟಲ್ ಭತ್ತ ಬರುತ್ತೆ ಮಾಹಿತಿ ಇಲ್ಲ ಓಕೆ ಸೊ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ನಿಮ್ಗೆ ಏನ್ ಮಾಡಕ್ ತುಂಬಾ ಇಷ್ಟ ಲೈಫ್ ಅಲ್ಲಿ ಹಲೋ ಹಲೋ ಏನ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದೇ ಹೊಲ ಮನೆ ಕೆಲಸನೇ ತುಂಬಾ ಇಷ್ಟ ಓಕೆ ಏನ್ ಮಾಡೋದಂದ್ರೆ ನಿಮ್ಗೆ ಇಷ್ಟನೇ ಆಗಲ್ಲ ಸುಮ್ನೆ ಕುತ್ಕೊಳ್ಳೋದು ಇಷ್ಟ ಆಗಲ್ಲ ಓಕೆ ಏನಾದ್ರೂ ಹಾಬೀಸ್ ಇದೆಯಾ ನಿಮ್ಗೆ ಏನಾದ್ರೂ ಹವ್ಯಾಸಗಳಿದ್ಯಾ ಸೂಪರ್ ಆಗ್ತದೆ ಅಡಿಕೆ ಏನ್ ಮಾಡ್ತೀರಾ ಸೂಪರ್ ಓಕೆ ಅದು ನಿಮ್ಮ ಹಾಬಿ ಅಡಿಕೆ ಸೂಪರ್ ಓಕೆ ಯಾರಿಗಾದ್ರೂ ಇವತ್ತು ಶುಭಾಶಯಗಳು ತಿಳಿಸೋದಿತ್ತಾ ಏನಿಲ್ಲ ನಾವು ಕ್ರಾಂತಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತೀರಿ ಹಾಂ ಓಕೆ ಮೇಡಮ್
ಸೊ ಆಕ್ಚುಲಿ ಅವ್ಯಾಸಗಳು ಬೇರೆ ಅಭ್ಯಾಸಗಳು ಬೇರೆ. ಸೊ ಅವ್ರು ನಾನು ಕೇಳಿದ್ದಿನ ಮೇ ಬಿ ಮಿಸ್ಟೇಕ್ ಮಾಡ್ಕೊಂಡ್ರು ಅಂತ ಕಾಣಿಸುತ್ತೆ. ಹಾಬೀಸ್ ಅಂತ ಹೇಳಿದ್ರೆ ಓನ್ಲಿ ಗುಡ್ ಥಿಂಗ್ಸ್. ನಿಮ್ಮ ಲೈಫಲ್ಲಿ ನೀವೇನೇನು ಮಾಡ್ತೀರಾ, ನಿಮ್ಮ ಒಂದು ಗ್ರೋತ್ಗೋಸ್ಕರ ಅಥವಾ ನಿಮಗೆ ಖುಷಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರ ಏನೇನು ಮಾಡ್ತೀರಾ ಅದು ಹಾಬೀಸಲ್ಲಿ ಬರುತ್ತೆ. ಸೊ ಎಲ್ಲರಿಗೂ ಹಾಬೀಸ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಏನು ಇಷ್ಟ ಏನು ಇಷ್ಟ ಇಲ್ಲ, ನಿಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಕೆಲವೊಬ್ಬರಿಗೆ ಅಡುಗೆ ಮಾಡೋದ್ರಂದ್ರೆ ತುಂಬ ಇಷ್ಟ ಇರುತ್ತೆ, ಆ್ಯಂಡ್ ಇನ್ನೇನೋ ಮಾಡೋದಂದ್ರೆ ಇಷ್ಟ ಇರಲ್ಲ. ಸೊ ಆ ಥರ ನನಗೆ ಏನು ಮಾಡೋದು ತುಂಬ ಇಷ್ಟ ಅಂದರೆ ಈ ಥರ ಹ್ಯೂಮನ್ ಇಂಟ್ರಾಕ್ಟ್ ಮಾಡೋದು ನನಗೆ ತುಂಬ ಇಷ್ಟ. ಜನಗಳ ಜೊತೆ ಮಿಂಗಲ್ ಆಗೋದು ಇಷ್ಟ. ಆ್ಯಂಡ್ ಮುಂದೆ ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿ ಹೋದರೂ ಕೂಡ ನಾನಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗೇ ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ 9 to 5 ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ಕಂಪ್ಯೂಟರ್ ವರ್ಕ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಕಂಪ್ಯೂಟರ್ ಅಷ್ಟು ಆಪ್ರೇಟ್ ಕೂಡ ಮಾಡೋಕ್ಕೆ ಬರಲ್ಲ. ನನಗೆ ಜಾಸ್ತಿ ಒಂದು ಸ್ವಲ್ಪ ಹ್ಯೂಮನ್ ಇಂಟ್ರಾಕ್ಷನ್ಸ್ ಇಷ್ಟ, ಏನಾದರೂ ಮಾತಾಡೋದಿದ್ರೆ ಪ್ರೆಸೆಂಟೇಷನ್ಸ್. ಸೊ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಆ್ಯಂಡ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಕಂಪ್ಯೂಟರ್ ವರ್ಕ್ ನನಗೆ ಇಷ್ಟ ಆಗಲ್ಲ. ಸೊ ಈ ಥರ ನೀವು ನಿಮ್ಮ ಆಬ್ಜೆಕ್ಟಿವ್ಸ್ನ ಹೇಳಬೇಕು. ಬನ್ನಿ, ನಮಗೋಸ್ಕರ ಮುಂದಿನ ಕಾಲರ್ ಲೈನಲ್ಲಿದ್ದಾರೆ, ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಹಲೋ ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ, ಗುಡ್ ಈವ್ನಿಂಗ್ ಮೇಡಮ್. ನಿಮ್ಮ ಹೆಸರು? ಮಂಜುಳಾ ಅಂತ ಹೇಳಿ. ಏನ್ ಮಾಡ್ಕೊಂಡಿದ್ದೀರಾ ಮಂಜುಳಾ ಅವರೇ? ಹೌಸ್ ವೈಫ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾಶಿಪುರ. ವಾವ್, ಸೂಪರ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 30 ವರ್ಷ ಆಯ್ತು. 30 ವರ್ಷ ಆಯ್ತು. ಈ 30 ವರ್ಷದ ಮದ್ವೆಯ ಜೀವನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಯಾವತ್ತು ಆಶಾವಾದಿ ಆಗಿರ್ಬೇಕು ಅಂತ. ಯಾವಾಗ್ಲೂ ಆಪ್ಟಿಮಿಸ್ಟಿಕ್ ಆಗಿರ್ಬೇಕು, ಯಾವಾಗ್ಲೂ ಪಾಸಿಟಿವ್ ಥಿಂಗ್ಸ್ ಯೋಚನೆ ಮಾಡ್ಬೇಕು ಅಂತ. ವಾವ್, ಸೂಪರ್. ಸೊ ನೀವು ಬೆಳಗ್ಗಿಂದ ಸಾಯಂಕಾಲ ತಕ್ಷಣ ತನಕ ಎಲ್ಲ ಕೆಲಸಗಳನ್ನೇ ಮಾಡ್ತಾ ಇರ್ತೀರಾ, ಇದ್ರ ಮಧ್ಯೆ ನಿಮ್ಗೆ ಅಂತ ನೀವ್ ಏನ್ ಹಾಬೀಸ್ ಮಾಡ್ಕೊಂಡಿದ್ದೀರಾ? ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಮಾಡೋದಾಗಿರ್ಬೋದು, ಹಾಡು ಹೇಳೋದು, ಡ್ಯಾನ್ಸ್ ಹೇಳೋದು, ಈ ತರ ಏನಾದ್ರು ಮಾಡ್ತೀರಾ? ಅಂದ್ರೆ ನಾವು ಹಾಬೀಸ್ ಅಂದ್ರೆ ಕವನಗಳು ಬರಿತೀವಿ ಮೇಡಮ್, ಕತೆ ಕವನಗಳು ಬರಿತೀವಿ. ವಾವ್, ಸೂಪರ್. ಯಾವ್ದಾದ್ರು ಒಂದ್ ಕವನ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಹಾ ಹೇಳಿ, ಬರೆದಿರೋದನ್ನ ನೋಡ್ಕೊಂಡೆ ಹೇಳಿ. ಕಾಲವು ಯುಗಾದಿ ಬಂದಿದೆ ಅಲ್ಲ, ಯುಗಾದಿ ಬಗ್ಗೆ ಒಂದು ಬರೆದಿದ್ದೀನಿ, ಹೇಳ್ತೀನಿ ಮೇಡಮ್. ಸೂಪರ್ ಹೇಳಿ. ಕಾಲ ಉರುಳಿ ಋತು ಮರಳಿ, ಕಾಲ ಉರುಳಿ ಋತು ಮರಳಿ, ಬಂತು ಯುಗಾದಿ ಮತ್ತೆ ಮರಳಿ, ಬಂತು ಯುಗಾದಿ ಮತ್ತೆ ಮರಳಿ. ಮುಂದೆ ಪಂಚಮದಲ್ಲಿ ಹಾಡಿದೆ ಮಾಮರದ ಪಕ್ಷಿ. ಮಾಮರದ ಪಕ್ಷಿ ಅಂದ್ರೆ ಕೋಗಿಲೆ ಅಂತ. ಓಕೆ. ಪಂಚಮದಲ್ಲಿ ಆಡಿದೆ ಮಾಮರದ ಪಕ್ಷಿ, ಅದ ನೋಡಲು ಕಾತರಿಸುತ್ತಿರುವುದು ನನ್ನೆರಡು ಅಕ್ಷಿ. ವಾವ್, ಅಕ್ಷಿ ಅಂದ್ರೆ ಕಣ್ಣುಗಳ? ಕಣ್ಣುಗಳು, ಕಣ್ಣುಗಳು ಅಂದ್ರೆ ಕೋಗಿಲೆ ನೋಡೋದಕ್ಕೆ ಕಾತರದಿಂದ ಕಾಯ್ತಿದ್ದೆ ಅಂತ. ವಾವ್, ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ. ಸೊ ನಿಮ್ಗೆ ಇದೆಲ್ಲ ಕವನ ಬರೆಯಕ್ಕೆ ಟೈಮ್ ಯಾವಾಗ ಸಿಗುತ್ತೆ? ಅಂದ್ರೆ ನಮ್ಗೆ ಯಾವಾಗ ಟೈಮ್ ಅಂದ್ರೆ ನಮ್ಗೆ ಜಾಸ್ತಿ ಕೆಲಸ ಏನಿರಲ್ಲ ಮೇಡಮ್, ಒಂದು ಡೇನಲ್ಲಿ ಒಂದು 3-4-5 hours ಕೆಲಸ ಇರುತ್ತೆ ಅಷ್ಟೇ. ಯಾವಾಗಾದ್ರೂ ಇನ್ಸ್ಪೈರ್ ಆದಾಗ ಬರಿತೀವಿ ಮೇಡಮ್. ಇಷ್ಟ ಆದಾಗ ಬರಿತಾ ಇರ್ತೀರಾ, ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದ್ರ ಜೊತೆ ಮತ್ತೆ ಬೇರೆ ಏನಾದ್ರು ಮಾಡ್ತೀರಾ? ಮತ್ತೆ ಬೇರೆ ಅಂದ್ರೆ ಸಾಂಗ್ಸ್ ಹೇಳ್ತಿರ್ತೀವಿ ಮೇಡಮ್. ಸಾಂಗ್ಸ್ ಹೇಳ್ತಾ ಇರ್ತೀರಾ, ಓಕೆ. ಡೆಫಿನೆಟ್ಲಿ ನಿಮ್ಮ ಹತ್ರ ಒಂದು ಸಾಂಗ್ ಕೂಡ ಹೇಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೇನ್ ಇಷ್ಟ ನಿಮ್ ಲೈಫಲ್ಲಿ ಮಾಡಕ್ಕೆ? ಲೈಫ್ನಲ್ಲಿ ನಿಮ್ಗೇನ್ ಇಷ್ಟ ಮಾಡಕ್ಕೆ? ನಮಗೆ ಇಷ್ಟ ಅಂದ್ರೆ ಹೊಸ ಹೊಸ ರುಚಿಗಳು ಟ್ರೈ ಮಾಡೋದು, ಟ್ರಿಪ್ ಮಾಡೋದು ಅಂದ್ರೆ ಇಷ್ಟ ಮೇಡಮ್. ಇಷ್ಟ. ನಿಮ್ಗೇನ್ ಇಷ್ಟನೇ ಆಗಲ್ಲ ಲೈಫಲ್ಲಿ ಮಾಡಕ್ಕೆ? ಲೈಫಲ್ಲಿ ಇಷ್ಟನೇ ಆಗಲ್ಲ ಅಂದ್ರೆ ನನಗೆ ಪಾತ್ರೆ ತೊಳೆಯೋದಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಮೇಡಮ್. ಪಾತ್ರೆ ತೊಳೆಯೋದಂದ್ರೆ ಇಷ್ಟ ಆಗಲ್ಲ, ಸೇಮ್. ನಮ್ಮ ಮಮ್ಮಿನೂ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಂಗೆ ಪಾತ್ರೆ ತೊಳೆಯೋದಂದ್ರೆ ಇಷ್ಟ ಆಗಲ್ಲ ಅಂತ. ಅದೊಂದು ವಾಷಿಂಗ್ ಗ್ಲೌಸ್ ಅಂತ ಬಂದೆ ನೋಡಿ, ಅದನ್ನ ಕೈಗೆ ಹಾಕೊಂಡು ವಾಶ್ ಮಾಡ್ಬೋದು. ಹಾ, ಟ್ರೈ ಮಾಡಿ ಯಾವಾಗ್ಲಾದ್ರೂ ನಿಮ್ಮ ಮಕ್ಳ ಹತ್ರ ಅಥವಾ ನಿಮ್ಮ ಹಸ್ಬೆಂಡ್ ಯಾರತ್ರನಾದ್ರೂ ಆರ್ಡರ್ ಮಾಡಿಸ್ಕೊಳಕ್ಕೆ. ಓಕೆ. ಸೊ ನಿಮ್ ಲೈಫಲ್ಲಿ ನೀವೇನ್ ಆಗ್ಬೇಕು ಅನ್ಕೊಂಡಿದ್ರಿ, ನೀವೇನ್ ಆದ್ರಿ? ನಾವು ಏನಾಗ್ಬೇಕು ಅಂತ ಅಂದಿದ್ರಿಂದ ನಾವು ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಮೇಡಮ್ ನಾವು. ಓಕೆ. ಆದ್ರೆ ನಮಗೆ ಬೇಗ ಮದ್ವೆ ಆಗಿತ್ತು, PUC ಗೆ ಮದ್ವೆ ಆಯ್ತು. ಆದ್ರೆ ಮದ್ವೆ ಆದ್ಮೇಲೆ ನಮ್ಮೂರ್ ಸ್ಕೂಲಲ್ಲೇ 2 ವರ್ಷ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ವಿ ಮೇಡಮ್. ವಾವ್, ಸೂಪರ್. ಸೊ ನೀವ್ ಏನ್ ಅನ್ಕೊಂಡಿದ್ರಿ ಅದನ್ನ ಅಟ್ಲೀಸ್ಟ್ 2 ಇಯರ್ಸ್ ಆದ್ರೂ ಫುಲ್ಫಿಲ್ ಮಾಡ್ಕೊಂಡ್ರಿ? 2 ಇಯರ್ಸ್ ಆದ್ರೂ ಮಾಡಿದ್ವಿ ಮೇಡಮ್. ವಾವ್, ಸೂಪರ್. ನಿಮ್ ಮಾತುಗಳು ಕೇಳ್ತಿರೇ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಕವನ ಬರೀತೀರಾ, ಹಾಡು ಹೇಳ್ತೀರಾ, ಅಂಡ್ ಹೊಸ ಹೊಸ ಟ್ರಿಪ್ ಎಲ್ಲ ಮಾಡಕ್ ಇಷ್ಟ ಅಂತ ಹೇಳಿದ್ರಿ. ಸೊ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಶಕ್ತಿ ಅಂದ್ರೆ ಏನು? ಶಕ್ತಿ ಅಂತಂದ್ರೆ ಅಂದ್ರೆ ನಮ್ಗೆ ಇವ್ರು ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ, ವಿವೇಕಾನಂದರು. ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ, ವಿವೇಕಾನಂದರು. ಓಕೆ. ಅವ್ರು ಹೇಳಿರ್ತಕ್ಕಂತ ನುಡಿಗಳು,
ಮತ್ತೆ ಕಷ್ಟ ಕಷ್ಟ ಬಂದಾಗೆಲ್ಲ ನಮಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅವರು ಪ್ರಾರ್ಥನೆ ಮಾಡ್ಕೊಂಡಾಗೆಲ್ಲ. ಓಕೆ, ನಿಮ್ಮ ಲೈಫ್ ಅಲ್ಲಿ ವೀಕ್ನೆಸ್ ಅಂದ್ರೆ? ನಿಮ್ಮ ವೀಕ್ನೆಸ್? ವೀಕ್ನೆಸ್ ಅಂದ್ರೆ ಸ್ವಲ್ಪ ಕೋಪ, ಮುಂಗೋಪ ಜಾಸ್ತಿ ನನಗೆ, ಕೋಪ ಜಾಸ್ತಿ. ಓಕೆ, ಸೋ ಅದು ನಿಮ್ಮ ವೀಕ್ನೆಸ್? ಅದು ನಮ್ಮ ವೀಕ್ನೆಸ್. ಓಕೆ, ಕೋಪ ಕಂಟ್ರೋಲ್ ಮಾಡಕ್ಕೆ ಏನು ಮಾಡ್ತೀರಾ? ಏನು ಮಾಡಲ್ಲ, ಬೇಗ ಕೋಪ ಮಾಡ್ಕಂತೀವಿ, ಹಂಗೆ ಬೇಗ ಕೂಲ್ ಆಗ್ತೀವಿ. ಬೇಗ ಕೂಲ್ ಆಗ್ತೀರಾ, ಸೂಪರ್. ಸೋ ಸಾಂಗ್ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮಗೋಸ್ಕರ ಯಾವ ಸಾಂಗ್ ಹೇಳ್ತೀರಾ? ಸಾಂಗ್ ಅಂದ್ರೆ ಇದು ಭಕ್ತಿ ಗೀತೆ ಹೇಳ್ಬೇಕು, ಯಾವ್ದಾದ್ರು ಹೇಳಿ, ನಿಮಗೆ ಯಾವ್ದು ಇಷ್ಟ ಅದು ಹೇಳಿ. ಇದು ಅರಳುವ ಹೂಗಳ ಮೈ ಆಟೋಗ್ರಾಫ್ ಇಂದ ಹೇಳಿ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಇರುಳಿಂದೇ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ವಾವ್, ತುಂಬಾ ಚೆನ್ನಾಗಿ ಸಾಂಗ್ ಹೇಳಿದ್ರಿ, ತುಂಬಾ ಅರ್ಥಪೂರ್ಣವಾದ ಸಾಂಗ್ ಹೇಳಿದ್ರಿ, ಮಲ್ಟಿ ಟ್ಯಾಲೆಂಟೆಡ್. ಏನಂದ್ರೆ ತುಂಬಾ ಇಷ್ಟ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಸೂಪರ್. ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಏನಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಹಾ ಮೇಡಮ್, ನಮ್ ತಂಗಿ ನಿನ್ನೆ ಬರ್ತ್ಡೇ ಇತ್ತು ಮೇಡಮ್, ಮಮತಾ ಅಂತ ಹೇಳಿ. ನಮ್ ತಾಯಿ ಹೆಸರು ಮಮತಾ ಅಂತ. ಹೌದಾ? ಮಮತಾ ಅವ್ರಿಗೆ ನನ್ನ ಕಡೆಯಿಂದ ವಿಶ್ ವೆರಿ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಾ ಗೃಹಿಣಿಯರಿಗೂ ನಿಮ್ ಕಡೆಯಿಂದ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಏನಂದ್ರೆ ಮಾಡೋ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಹೇಳ್ತೀನಿ ಅಷ್ಟೇ. ಯಾವ ಕೆಲಸನಾದ್ರೂ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತೀನಿ. ವಾವ್ ಸೂಪರ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಹಾಬೀಸ್, ನಿಮ್ಮ ಸ್ಟ್ರೆಂತ್, ವೀಕ್ನೆಸ್, ನಿಮ್ಮ ಗೋಲ್ಸ್ ಎಲ್ಲ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಇವರು ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು, ಕವನ ಬರೀತಾರೆ, ಸಾಂಗ್ ಕೂಡ ಹೇಳ್ತಾರೆ. ಸೊ ಎಲ್ಲರಿಗೂ ಈ ಥರ ಏನಾದರೂ ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ನೀವು ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಹಾಗೆ ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ ಲೌಡ್ ಸ್ಪೀಕರ್ನ ಆಫ್ ಮಾಡಿ ಮಾತಾಡಿ. ಬನ್ನಿ, ಮುಂದಿನ ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಣ್ಣಪ್ಪ ಅವರೇ, ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡ್ತೀರಾ? ಓಕೆ, ಹೇಗಿದ್ದೀರಾ? ಆಫ್ಟರ್ ಅ ಲಾಂಗ್ ಟೈಮ್ ಕಾಲ್ ಮಾಡಿದ್ದೀರಾ. ಇಲ್ಲ, ಒಂದು ವಾರ ಸ್ವಲ್ಪ ಬಿಜಿ ಇದ್ದೀವಿ, ನಮ್ಮ ಊರಾಗ ಜಾತ್ರೆ ಆಗ್ಬಿಟ್ಟು. ಓಕೆ, ನಿಮ್ಮನ್ನ ಕರೀಲಿಲ್ಲ, ಸಾರಿ. ಓಕೆ, ನೋ ಪ್ರಾಬ್ಲಮ್. ಯಾವ ಹಬ್ಬ ಇತ್ತು? ಅದು ಜಾತ್ರೆ ಮತ್ತೆ ರಥೋತ್ಸವ. ಜಾತ್ರೆ ಇತ್ತು. ಓಕೆ, ನೀವೆಲ್ಲ ಚೆನ್ನಾಗಿ ಆಚರಿಸಿದ್ರ ಮನೇಲಿ? ಚೆನ್ನಾಗಿ ಆಚರಿಸಿದ್ರಿ. ಓಕೆ, ಎಷ್ಟು ಜನ ಬಂದಿದ್ರು ನಿಮ್ಮ ಮನೆಗೆ ಈ ಸತಿ ಜಾತ್ರೆಗೆ? ಸ್ವಲ್ಪ ಕಡಿಮೆ, ಒಂದು 10-20 ಜನ ಅಷ್ಟೇ. 10-20 ಜನ ಬಂದಿದ್ರು, ಸೂಪರ್. ಇವತ್ತು ಕಾರ್ಯಕ್ರಮದಲ್ಲಿ ಏನ್ ಮಾತನಾಡ್ತಿದ್ವಿ ಅಂದ್ರೆ, ನಿಮ್ಮ ಹಾಬೀಸ್ ಬಗ್ಗೆ ಮಾತನಾಡ್ತಿದ್ವಿ, ಅಂದ್ರೆ ನಿಮ್ಮ ಹವ್ಯಾಸಗಳ ಬಗ್ಗೆ. ಅಂದ್ರೆ ನೀವು ಕೆಲಸ ಮಾಡೋದಕ್ಕಿಂತ ಬಿಟ್ಟು ಬೇರೆ ಏನ್ ಮಾಡ್ತೀರಾ? ಹಾಡು ಹೇಳೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಸೊ ಈ ತರ ಏನೇನ್ ಮಾಡ್ತೀರಾ ನೀವು ನಿಮ್ ಲೈಫ್ ಅಲ್ಲಿ? ನಮ್ದು ಪೇಪರ್ ಓದ್ತೀವಿ. ಪೇಪರ್ ಓದ್ತೀರಾ? ಓಕೆ. ಆಮೇಲೆ ಕತೆ, ಕವನಗಳನ್ನ ಬರೀತೀವಿ. ಕವನಗಳನ್ನ ಬರೀತೀರಾ, ಸೂಪರ್. ಮತ್ತೆ ಮತ್ತೆ ಏನಾದ್ರೂ ಡೈರೆಕ್ಷನ್, ಈಗ ಮಕ್ಳ ಸ್ಕೂಲ್ ಅಲ್ಲಿ ಏನಾದ್ರೂ ಈ ಈವೆಂಟ್ ಡೇ ಇವೆಲ್ಲ ಫಂಕ್ಷನ್ ಇದ್ದಾಗ. ಓಕೆ, ಫ್ರೀ ಟೈಮ್ ಅಲ್ಲಿ ಅವ್ರಿಗೆ ಯಾವ್ದಾದ್ರು ನಾಟಕದ ಪ್ರಕೃತಿ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಇದ್ರೆ ಅವ್ರಿಗೆ ನಾವು ಮಕ್ಳಿನ ಹಾಗೆ ಕಲಿಸ್ತೀವಿ, ಡೈರೆಕ್ಷನ್ ಮಾಡ್ತೀವಿ. ನೀವೇ ಕಲಿಸ್ತೀರಾ, ಸೂಪರ್. ಸೊ ಇದೆಲ್ಲ ನಿಮ್ಮ ಹಾಬೀಸ್? ನಿಮ್ ಅದೇನಾ ಗೊತ್ತಾಯ್ತು. ಓಕೆ, ಕರೆಕ್ಟ್ ಆಗಿ ಹೇಳಿದ್ರಿ. ನಿಮಗೆ ಲೈಫ್ ಅಲ್ಲಿ ಏನ್ ಮಾಡಕ್ ತುಂಬಾ ಇಷ್ಟ? ಯಾವ ಕೆಲಸ ಮಾಡಕ್ಕೆ ನಿಮಗೆ ತುಂಬಾ ಇಷ್ಟ ಲೈಫ್ ಅಲ್ಲಿ? ಯಾವ ಕೆಲಸ? ಹಾ, ವೃತ್ತಿಯಲ್ಲಿ ಅಥವಾ ಹವ್ಯಾಸದಲ್ಲಿ ಏನಾದ್ರೂ ಆಗಿರ್ಬೋದು, ಒಟ್ ಏನಂದ್ರೆ ನಿಮಗೆ ತುಂಬಾ ಇಷ್ಟ? ಯಾವ ತರ ಜನಗಳಂದ್ರೆ ನಿಮಗೆ ತುಂಬಾ ಇಷ್ಟ? ಅಂದ್ರೆ ಮನ್ಸೋದು ಬಹಳ ಇಷ್ಟ ನನಗೆ, ಮನ್ಸೋದ್ ಅಂದ್ರೆ ಬಹಳ ಇಷ್ಟ. ಓಕೆ, ಯಾರು ಇಷ್ಟನೇ ಆಗಲ್ಲ ಬಂದಾಗ, ಏನಾದ್ರೂ ಪ್ರಾಬ್ಲಮ್ ಬಂದಾಗ. ಓಕೆ, ಅದನ್ನ ಪರ್ಟಿಕ್ಯುಲರ್ ಆಗಿ ಮೆಡಿಸಿನ್ ಈ ಹಾಸ್ಪಿಟಲ್ ಸಂಬಂಧಪಟ್ಟ ಬಹಳ ಇಷ್ಟ. ಓಕೆ, ಇಷ್ಟನೇ ಆಗಲ್ಲ ಅಂದ್ರೆ?
ಇಷ್ಟನೆ ಆಗಲ್ಲ ಅಂದ್ರೆ ಇಲ್ಲ ಆತರ ಏನಿಲ್ಲ ಆತರ ಏನಿಲ್ಲ ಅಡ್ಜಸ್ಟ್ ಆಗ್ತದೆ ಯಾಕಂದ್ರೆ ಅಲ್ಲಿ ಫೀಲಿಂಗ್ಸ್ ಜೊತೆ ಹೋಗ್ತಾರೆ ಏನಾದ್ರು ನೋವು ಅಲ್ರಿ ಓಕೆ ಅದನ್ನ ಅನ್ಸ್ಕೋಬೇಕಾದ್ರೆ ಅಲ್ಲಿ ಅದು ನಾವು ಏನೋ ಕನ್ಸಿಡರ್ ಮಾಡಕ್ ಬರಲ್ಲ ಆತರ ಇದ್ದಾಗ ನಾವು ಅದನ್ನ ಸಂಸ್ಕೃತಿ ಆತರ ಕೆಲಸಗಳಾದ್ರೆ ನನಗೆ ಸೆಕೆಂಡ್ ಅವೆಲ್ ಬ್ರಿಲಿಯನ್ಸ್ ಇರುತ್ತಲ್ಲ ಓಕೆ ಹಂಗಾಗಿ ಹಾಸ್ಪಿಟಲ್ ಸಿಗ್ತದೆ ಹಾಸ್ಪಿಟಲ್ ಬಂದ್ರೆ ಒಂದ್ ಸ್ವಲ್ಪ ಸೋಷಿಯಲ್ ವರ್ಕ್ ಏನಾದ್ರು ಯಾರಿಗಾದ್ರು ಇನ್ಫಾರ್ಮೇಶನ್ ಬೇಕಾಗುತ್ತೆ ಓಕೆ ಸೂಪರ್ ನಿಮ್ಮ ಸ್ಟ್ರೆಂತ್ ಏನು ನಿಮಗೆ ಶಕ್ತಿ ಅಂದ್ರೆ ಏನು ಲೈಫ್ ಅಲ್ಲಿ ನಾಲೆಡ್ಜ್ ನಾಲೆಡ್ಜ್ ನಿಮ್ಮ ವೀಕ್ನೆಸ್ ಅಂದ್ರೆ ಗಾಡ್ ಪವರ್ ಅಂದ್ರೆ ಗಾಡ್ ಪವರ್ ಗಾಡ್ ಪವರ್ ಓಕೆ ವೀಕ್ನೆಸ್ ಅಂದ್ರೆ ವೀಕ್ನೆಸ್ ಅಂದ್ರೆ ನನ್ನ ಕಡೆಯಿಂದ ಆಗತೆ ಆಗದನ್ನ ಆಗಲ್ಲ ಅಂತ ಹೇಳ್ತಾರಲ್ಲ ಅದು ನನಗೆ ವೀಕ್ನೆಸ್ ಅದು ನಿಮ್ಮ ವೀಕ್ನೆಸ್ ಸೂಪರ್ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಯಾರಿಗಾದ್ರೂ ನಿಮ್ಮ ಕಡೆಯಿಂದ ಶುಭಾಶಯಗಳು ತಿಳಿಸೋದಿತ್ತಾ ಯಾರಿಗೂ ಇಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಅಣ್ಣಪ್ಪ ಅವರೇ ಹೀಗೆ ಕರೆ ಮಾಡಿದ್ರಿ ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ನೀವು ಹೇಳಿದ್ ಕೇಳಿಸ್ಲಿಲ್ಲ ಭಕ್ತರುಗಳಿಗೆ ಯಾವುದೇ ಕೆಲಸಗಳಾಗ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಅದ್ರಲ್ಲಿ ಯಾವುದೇ ಫಲ ಸ್ವಚ್ಛಿಗೆ ನಾವು ಮಾಡಿದಾಗ ಅದು ನನಗೆ ಆ ಟೈಮಿಗೆ ಏನು ಸಿಗದೆ ಇದ್ದಾಗ ಅದು ಬೇರೆ ರೂಪದಲ್ಲಿ ನಮಗೆ ಸಿಗುತ್ತೆ ಅದು ನನಗೆ ಅನುಭವ ಆಗಿದೆ ಓಕೆ ಹಂಗಾಗಿ ಅದೊಂದು ಸ್ವಲ್ಪ ನಮಗೆ ಜಾಸ್ತಿ ಫಸ್ಟ್ ಅಂತಾರಲ್ಲ ಓಕೆ ಸೂಪರ್ ಬಟ್ ಅದನ್ನ ನಾವು ಅದನ್ನ ನಾವು ಏನು ಬೇರೆ ತರ ಬಳಸ್ಕೊಂಡಿಲ್ಲ ಭಕ್ತಿನ ಕೆಲವರು ಬೇರೆ ಬೇರೆ ತರ ಬಳಸ್ಕೊತಾರೆ ಅದು ನಮ್ದೇ ನಮ್ದಿಲ್ಲ ಸೊ ಇದು ಹಾಬೀಸ್ ಎಲ್ಲ ಆಗಿರ್ಲಿ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ನಮಗ್ ನಮ್ ಲೈಫ್ ಅಲ್ಲಿ ನಮ್ ಬಗ್ಗೆ ನಮಗ್ ತಿಳ್ಕೊಂಡ್ ಇರ್ಲೇಬೇಕು ಅಂಡ್ ಯಾರಿಗಾದ್ರೂ ಇಷ್ಟು ದಿನ ಆದ್ರೂ ಅಥವಾ ಇಷ್ಟು ವರ್ಷಗಳಾದ್ರೂ ಹಾಬೀಸ್ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಲ್ಟಿವೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ಹಾಬೀಸ್ ಇಲ್ಲ ಅಂತಂದ್ರೆ ನಿಮಗೆ ತುಂಬಾ ಬೋರ್ ಆಗುತ್ತೆ ಬೋರ್ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಲೈಫ್ನ ನೀವು ತುಂಬಾ ಗ್ರೋತ್ ಪಡಲ್ಲ ಸೊ ಹಾಗಾಗಿ ಏನಾದರೂ ಒಂದು ಹಾಬೀಸ್ ಇರಲೇಬೇಕು ಎಷ್ಟೊಂದು ಜನ ಕವನ ಬರೀತಾರೆ ಅಂತ ಹೇಳಿದ್ರು ನಂಗಂತೂ ತುಂಬ ಖುಷಿ ಆಯಿತು ಯಾಕಂದ್ರೆ ಒಂದು ಸೆಂಟೆನ್ಸ್ನ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಬರೀಬೇಕಂದ್ರು ಅದು ತುಂಬ ಕಷ್ಟ ಅಂಥದ್ರಲ್ಲಿ ಇವರು ಅವರು ಓನಾಗಿ ಕವನ ಎಲ್ಲ ಬರೀತಾ ಇದ್ದಾರೆ ನಿಜವಾಗ್ಲೂ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸ್ತು ಈ ಥರದ್ದೆಲ್ಲ ಕೇಳಿದಾಗ ಲೈಕ್ ನನಗಿರೋ ಹಾಬೀಸ್ ಏನೂ ಅಲ್ವಲ್ಲ ಅನ್ಸ್ಬಿಡುತ್ತೆ ಬಟ್ ಆ ಥರ ಅನ್ಕೊಳಕ್ಕಾಗಲ್ಲ ಯಾಕಂದ್ರೆ ಎಲ್ಲರ ಹಾಬೀಸು ಅವ್ರವ್ರ ವೇಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಒಂದು ಟೈಮಲ್ಲಿ ನಾನು ಸ್ಟ್ಯಾಂಪ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ ಅದು ಒಂದು ಹಾಬಿ ಇತ್ತು ನನಗೆ ಬಿಕಾಸ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ಯಾಂಪ್ ಇರ್ತಾ ಇತ್ತು ಎಲ್ಲ ಥರದ್ದು ಏನಾದರೂ ಮನೆಗೆ ಪೋಸ್ಟ್ ಎಲ್ಲ ಅವಾಗ ಜಾಸ್ತಿ ಇತ್ತಲ್ವಾ ಸೊ ಹಾಗಾಗಿ ಪೋಸ್ಟ್ ಏನಾದರೂ ಬಂದರೆ ಅಥವಾ ಏನಾದರೂ ಇದ್ದರೆ ಅದ್ರದ್ದು ಸ್ಟ್ಯಾಂಪ್ ಕಿತ್ಕೊಂಡು ಇಟ್ಕೋತಾ ಇದೆ ಸೊ ಅದು ಒಂದು ನನಗೆ ತುಂಬ ಒಂದು ಹಾಬಿ ಇತ್ತು ತುಂಬ ವರ್ಷಗಳ ಕಾಲ ಹಾಬಿನ ಕಂಟಿನ್ಯೂ ಮಾಡಿದೆ ಬಟ್ ಆಫ್ಟರ್ ಸಮ್ ಟೈಮ್ ಇಲ್ಲ ನನಗೆ ಯಾಕೋ ಇದು ಖುಷಿ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅದು ಬಿಟ್ಟೆ ಇವಾಗ ನಾನು ಜಾಸ್ತಿ ಅಂದರೆ ಪೇಂಟಿಂಗ್ ಆಗಿರ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದಾಗಿರ್ಬೋದು ಅದರಲ್ಲೇ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ನಾನು ಅದನ್ನೇ ಮೋಸ್ಟ್ ಆಫ್ ದ ಟೈಮ್ಸ್ ಮಾಡೋದು ಸೊ ಹಾಗಾಗಿ ನಿಮಗೇನು ಲೈಫಲ್ಲಿ ತುಂಬ ಖುಷಿ ಕೊಡುತ್ತೆ ಸೊ ಲೈಫಲ್ಲಿ ಯಾವಾಗಲೂ ನಾವು ಬೇರೆಯವ್ರಿಗೋಸ್ಕರ ದುಡಿತಾ ಇರ್ತೀವಿ ಅಥವಾ ಕಾಲೇಜ್ ಹೋಗ್ತಾ ಇರ್ತೀವಿ ಅಥವಾ ಎಕ್ಸಾಮ್ಸ್ ಬರಿತಿರ್ತೀವಿ ಏನಾದರೂ ಆಗಿರ್ಬೋದು ಮನೆಯಲ್ಲಿ ಹೌಸ್ ವೈಫ್ ಆದರೂ ಅಷ್ಟೇ ಮನೆಯಲ್ಲಿ ಅಡುಗೆ ಮಾಡೋದು ಆ್ಯಂಡ್ ಇನ್ನು ಉಳ್ಕಿದೆಲ್ಲ ಕೆಲಸ ಮಾಡೋದು ಅವರ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಮಾಡ್ತಾ ಇರ್ತಾರೆ ಅದ್ರ ಮಧ್ಯಕ್ಕೆ ನಿಮಗೋಸ್ಕರ ಅಂತ ಕೂಡ ಒಂದು ಸ್ವಲ್ಪ ಟೈಮ್ ತಗೊಂಡು ಅದರಲ್ಲಿ ನಿಮಗೇನು ಟ್ರೂಲಿ ಇಷ್ಟ ಆಗುತ್ತೆ ಅದನ್ನು ಮಾಡಿ ಸೊ ಲೈಫಲ್ಲಿ ಏನೋ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಆಗಕ್ಕಾಗಿರಲ್ಲ ಎಷ್ಟೊಂದು ಜನ ಹೀರೋಯಿನ್ ಅಥವಾ ಹೀರೋ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಆಗಕ್ಕಾಗಿರಲ್ಲ ಬಟ್ ಏನೂ ಬೇಜಾರಿಲ್ಲ ನೀವು ಒಬ್ಬರೇ ನಿಂತ್ಕೊಂಡು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿ ನಿಮಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ ಜನ ಏನು ಅನ್ಕೋತಾರೆ ಅದು ಏನು ಪ್ರಾಬ್ಲಮ್ ಇಲ್ಲ 24 ಗಂಟೆಯಲ್ಲಿ 23 ಗಂಟೆನೂ ನೀವು ಬೇರೆಯವ್ರಿಗೋಸ್ಕರ ಇಟ್ಬಿಟ್ಟು ಅಟ್ಲೀಸ್ಟ್ 1 ಗಂಟೆ ನಿಮಗೇನು ಕಂಪ್ಲೀಟಾಗಿ ಖುಷಿ ಕೊಡುತ್ತೆ ಅದನ್ನು ಮಾಡಿ ಅದು ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ಬೆಳಗ್ಗೆ ವಾಕಿಂಗ್ ಹೋಗೋದಾಗಿರ್ಬೋದು ಜಾಗಿಂಗ್ ಹೋಗೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಅಥವಾ ಎಷ್ಟೊಂದು ಜನ ನ್ಯೂಸ್ ಪೇಪರ್ಸ್ ಓದ್ತಾರೆ ಆ್ಯಂಡ್ ಬುಕ್ಗಳನ್ನ ಓದ್ತಾರೆ ಕತೆ ಪುಸ್ತಕಗಳನ್ನು ಓದ್ತಾರೆ ಸೊ ನಿಮಗೇನು ನಿಮಗೆ ಲೈಫಲ್ಲಿ ತುಂಬ ಖುಷಿ ಕೊಡುತ್ತೆ ಅದನ್ನು ಡೆಫಿನೆಟ್ಲಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗಲೂ ನಾವು ಬೇರೆಯವ್ರಿಗೋಸ್ಕರನೇ ನಮ್ಮ ಲೈಫ್ನ ಲೀಡ್ ಮಾಡ್ತಿರ್ತೀವಿ ಬಟ್ ದಿನದಲ್ಲಿ ಅಟ್ಲೀಸ್ಟ್ 1 ಗಂಟೆ ನಿಮಗೆ ಅಂತ ಎತ್ತಿಟ್ಕೊಳ್ಳಿ ಆ್ಯಂಡ್ ಅಲ್ಲಿ ನಿಮಗೇನು ತುಂಬ ಖುಷಿ ಆಗುತ್ತೆ ಅದನ್ನು ಮಾಡಿ ಕೆಲವೊಬ್ರಿಗೆ ಖುಷಿ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಕೂತ್ಕೋತೀರಾ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಹ್ಯಾಪಿನೆಸ್ನ ತಗೊಳ್ಳಿ ಆ್ಯಂಡ್ ಸಾಂಗ್ಸ್ ಕೇಳಿ ಒಟ್ಟು ನಿಮಗೇನು ಖುಷಿ ಆಗುತ್ತೆ ಅದನ್ನು 1 ಅವರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಸಾಕಷ್ಟು ಕಾಲರ್ಸ್ನ ಅಟೆಂಡ್ ಮಾಡ್ತೀನಿ ಆ್ಯಂಡ್ ಇನ್ನು ಸಾಕಷ್ಟು ಈ ಟಾಪಿಕ್ ಬಗ್ಗೆ ಡೆಫಿನೆಟ್ಲಿ ಮಾತಾಡೋಣ ನಿಮ್ಮ ಹಾಬೀಸ್ ಏನು ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ನಿಮಗೇನು ಇಷ್ಟ ನಿಮಗೇನು ಇಷ್ಟ ಆಗಲ್ಲ ಅಂತ ನಾನು ನನ್ನ ಇಷ್ಟ ಹಾಗೂ ನನ್ನ ಡಿಸ್ಲೈಕ್ಸ್ ಬಗ್ಗೆ ಎಲ್ಲ ನಿಮ್ಮೆಲ್ಲರ ಹತ್ರ ಹಂಚ್ಕೋತೀನಿ ಆದರೆ ಅದಕ್ಕೆ
ಮುಂಚೆ ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ ಲೈನ್ ಅಲ್ಲಿ ಇದೆ ನೋಡಿ ಎಂಜಾಯ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಡ್ ಬಂದ್ರಲ್ವಾ ಒಂದು ಸೂಪರ್ ಆಗಿರೋಂತ ಸಾಂಗ್. ಇವತ್ತು ಲೈಕ್ಸ್ ಡಿಸ್ಲೈಕ್ಸ್ ಸ್ಟ್ರೆಂತ್ ಆಗಿರ್ಬೋದು, ನಿಮ್ಮ ವೀಕ್ನೆಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಿದ್ದೀವಿ. ನೀವು ಕೂಡ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮಗೇನು ಇಷ್ಟ, ನಿಮ್ಗೇನು ಇಷ್ಟ ಆಗಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ಬೋದು. ನಿಮ್ಮ ಹಾಬೀಸ್ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಹಾಗೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ, ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದ್ಕೊಂಡು ಮಾತಾಡಿ, ಲೌಡ್ ಸ್ಪೀಕರ್ ಏನಾದರೂ ಆನ್ ಮಾಡಿದರೆ ಅದನ್ನ ಕೂಡ ಆಫ್ ಮಾಡಿ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಲೈವ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಇಲ್ಲಿ ಮಾತಾಡೋದು ನಿಮಗೊಂದು 3-4 ಸೆಕೆಂಡ್ ಲೇಟಾಗಿ ನಿಮ್ಮ ಟಿವಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವೇನಾದರೂ ಟಿವಿ ನೋಡ್ಕೊಂಡು ಮಾತಾಡಿದರೆ ಇಲ್ಲಿ ಲೇಟಾಗಿ ಆನ್ಸರ್ ಮಾಡ್ತೀರಾ. ಸೊ ಹಾಗಾಗಿ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಗ್ಗೆ ಮಾತನಾಡ್ತಿದ್ದೆ. ನನ್ನ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಗ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಓಕೆ, ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣಿಸುತ್ತೆ. ಸೊ ಆ ರೀಸನ್ ಇಂದ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಅವ್ರ ಪಾಪ ಚೆನ್ನಾಗಿ ಮಾತನಾಡಬೇಕು ಅಂತ ಇದ್ರು, ಅವ್ರ ಹಾಬೀಸ್ ಬಗ್ಗೆ ಎಲ್ಲ ಹೇಳಬೇಕು ಅಂತ ಇದ್ರು, ಆದರೆ ನೆಟ್ವರ್ಕ್ ಇಶ್ಯೂಸ್ ಇಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನಿಮಗೆ ಈ ಥರ ಆಗಬಾರ್ದು ಅಂತ ಹೇಳಿದರೆ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಆ್ಯಂಡ್ ಲೌಡ್ ಸ್ಪೀಕರ್ ಏನಾದರೂ ಹಾಕಿದರೆ ಆಫ್ ಮಾಡಿ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಗ್ಗೆ ಮಾತನಾಡ್ತಿದ್ವಿ. ನನಗೆ ಯಾವ ಥರ ಇಷ್ಟ ಆಗ್ತಾರೆ ಅಂತ ಹೇಳಿದರೆ, ಯಾರು ಎನ್ಕರೇಜ್ಮೆಂಟ್ ಮಾಡ್ತಾರೆ ಆ್ಯಂಡ್ ಯಾರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಸೊ ಆ ಥರದವ್ರು ನನಗೆ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಯಾರು ಅವ್ರು ನಮಗೇನೋ ಗೊತ್ತಿಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಆ ಥರದವ್ರು ಇಷ್ಟ ಆಗ್ತಾರೆ. ಯಾರು ಇಷ್ಟ ಆಗಲ್ಲ ಅಂತ ಹೇಳಿದರೆ ಸುಳ್ಳು ಹೇಳೋದಾಗಿರ್ಬೋದು ಅಥವಾ ಡಿಸ್ಹಾನೆಸ್ಟ್ ಆಗಿರೋದಾಗಿರ್ಬೋದು, ಏನೋ ಮಾಡಿರ್ತಾರೆ ಮಾಡಿಲ್ಲ ಅಂತ ಹೇಳೋದಾಗಿರ್ಬೋದು, ಅಥವಾ ಏನೋ ಒಂದು ಎರಡು ಥರ ಮಾತಾಡೋದು, ಇವಾಗ ಒಂದ್ಸತಿ ಒಂಥರ ಮಾತಾಡಿರ್ತಾರೆ, ಇನ್ನೊಂದ್ಸತಿ ಇನ್ನೊಂದು ಥರ ಮಾತಾಡ್ತಾ ಇರ್ತಾರೆ. ಸೊ ಆ ಥರದವರೆಲ್ಲ ನನಗೆ ಹಾನೆಸ್ಟ್ಲಿ ಇಷ್ಟ ಆಗಲ್ಲ. ಬಿಕಾಸ್ ಏನೇ ಇದ್ರೂ ಡೈರೆಕ್ಟಾಗಿ ಹೇಳಬೇಕು, ಏನೇ ತಪ್ಪಿದ್ರು ಸರಿ, ಕರೆಕ್ಟ್ ಇದ್ರೂ ಸರಿ, ಕರೆಕ್ಟ್ ಇದ್ದರೆ ಅವ್ರು ಅದನ್ನು ಚೆನ್ನಾಗಿ ಮಾಡ್ಕೋತಾರೆ, ತಪ್ಪಿದ್ರು ಕೂಡ ಅದನ್ನು ತಿದ್ಕೋತಾರೆ. ಸೊ ಹಾಗಾಗಿ ಏನೇ ಇದ್ರೂ ಹಾನೆಸ್ಟ್ ಆಗಿರಿ ಆ್ಯಂಡ್ ಡೈರೆಕ್ಟಾಗಿ ಹೇಳಿ. ಸೊ ಆ ಥರದವ್ರು ನನಗೆ ಇಷ್ಟ ಆಗ್ತಾರೆ ಆ್ಯಂಡ್ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಬನ್ನಿ, ಮುಂದಿನ ಕಾಲರ್ ಲೈನಲ್ಲಿದ್ದಾರೆ. ಅವರ ಹಾಬೀಸ್ ಏನು, ಅವರ ಸ್ಟ್ರೆಂತ್ ಏನು, ಅವರ ವೀಕ್ನೆಸ್ ಏನು ಅಂತ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ. ದಯವಿಟ್ಟು ಲೌಡ್ ಸ್ಪೀಕರ್ ಏನಾದರೂ ಆನ್ ಮಾಡಿದ್ರೆ ಆಫ್ ಮಾಡಿ ಮಾತಾಡಿ. ಇಲ್ಲ ಮೇಡಮ್, ಮಾಡಿಲ್ಲ. ಓಕೆ, ನಿಮ್ಮ ಹೆಸರು? ಸಂತೋಷ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸಂತೋಷ್ ಅವರೇ? ದಾವಣಗೆರೆಯಿಂದ. ಹೇಗಿದ್ದೀರಾ? ಹಲೋ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮೇಡಮ್. ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಏನಾಗಿ ವರ್ಕ್ ಮಾಡ್ತಿದ್ರು ಹಾಸ್ಪಿಟಲ್ ಅಲ್ಲಿ? ನಾವು ಡಾಟಾ ಆಪರೇಟರ್ ಆಗಿ ಮೇಡಮ್. ಡಾಟಾ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ದಾವಣಗೆರೆಯ ಯಾವ ಹಾಸ್ಪಿಟಲ್ ಅಲ್ಲಿ? ಇದು ಹೆರಿಗೆ ಆಸ್ಪತ್ರೆ ಮೇಡಮ್. ಓಕೆ, ಸೂಪರ್. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ಇಯರ್ಸ್ ಇಯರ್ಸ್ ಆಯ್ತು. ಸೊ ಇವತ್ತು ನಮ್ಮ ಹಾಬಿ ಸ್ಟ್ರೆಂತ್ ವೀಕ್ನೆಸ್ ಎಲ್ಲದ್ರ ಬಗ್ಗೆ ಮಾತನಾಡ್ತಿದ್ವಿ. ಸೊ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹಾಬೀಸ್ ಏನೇನು? ವರ್ಕ್ ನಮ್ಮ ಹಾಬಿ ಮೇಡಮ್ ಅದನ್ನ ಬಿಟ್ಟು ನೆಕ್ಸ್ಟ್ ಸಾಂಗ್ ಹೇಳೋದಾಗಿರ್ಬೋದು, ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು, ಏನಾದರೂ ಆಗಿರ್ಬೋದು. ಸಾಂಗ್ ಅಷ್ಟೇ ಮೇಡಮ್. ಸಾಂಗ್ ಹೇಳ್ತೀರಾ, ಯಾವುದಾದ್ರೂ ಹೇಳ್ತೀರಾ ಇವತ್ತು ಸಾಂಗ್ ನಮಗೋಸ್ಕರ? ಯಾವುದೇ ಇಲ್ಲ ಮೇಡಮ್. ಯಾವುದಾದ್ರೂ ಸಾಂಗ್ ಹೇಳ್ಬೋದು? ಈಗ ಬೇಡ ಮೇಡಮ್. ಓಕೆ, ನಿಮ್ಮ ಲೈಫಲ್ಲಿ ನಿಮ್ಮ ಸ್ಟ್ರೆಂತ್ ಏನು? ನಮ್ಮ ಅಪ್ಪ ಅಮ್ಮ ಮೇಡಮ್. ಓಕೆ, ವೀಕ್ನೆಸ್ಸು? ವೀಕ್ನೆಸ್ ಏನಿಲ್ಲ ಮೇಡಮ್. ವೀಕ್ನೆಸ್ ಏನು ಇಲ್ವಾ? ಇಲ್ಲ ಮೇಡಮ್. ಓಕೆ, ನಿಮಗೆ ಲೈಫಲ್ಲಿ ಯಾವ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಅಥವಾ ಯಾವ ಥರ ಜನಗಳು ತುಂಬ ಇಷ್ಟ? ಒಳ್ಳೆ ಜನಗಳು ಇಷ್ಟ ಮೇಡಮ್. ಓಕೆ, ಯಾವ ಕೆಲಸ ಅಂದರೆ ತುಂಬ ಇಷ್ಟ ಮಾಡೋಕ್ಕೆ? ನಾವು ಮಾಡೋ ಕೆಲಸನೇ ಇಷ್ಟ ಮೇಡಮ್. ಓಕೆ, ಏನಂದರೆ ಇಷ್ಟ ಆಗಲ್ಲ? ಒಳ್ಳೆ ಮನಸ್ಥಿತಿಗಳು ಇಲ್ಲ ಅಂದರೆ ಇಷ್ಟ ಆಗಲ್ಲ. ಒಳ್ಳೆ ಮನಸ್ಥಿತಿ ಇಲ್ಲ ಅವ್ರು ಇಷ್ಟ ಆಗಲ್ವಾ? ಹಾಂ ಮೇಡಮ್. ಓಕೆ, ಲೈಫಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದ್ರಿ, ಇವಾಗ ಏನಾಗಿದ್ದೀರಾ? ಹಲೋ ಹಲೋ, ಲೈಫಲ್ಲಿ ನಿಮ್ಮ ಗುರಿ ಏನಿತ್ತು, ನೀವೇನಾಗಬೇಕು ಅಂತ ಅನ್ಕೊಂಡಿದ್ರಿ, ಇವಾಗ ಏನಾಗಿದ್ದೀರಾ? ಅದೇ ಜಾಬಲ್ಲಿ ಇದೆಯಲ್ಲ ಮೇಡಮ್, ಅದೇ. ಓಕೆ, ಏನಾದರೂ ಒಂದು ಒಳ್ಳೆ ಜಾಬಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ರಾ? ಹೌದು ಮೇಡಮ್. ಓಕೆ, ಸೊ ನೀವು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದ್ರಿಂದ ಒಂದು ಹಾಗೆ ನಾರ್ಮಲ್ ಕ್ವೆಶನ್ ಕೇಳ್ತಾ ಇದ್ದೀನಿ. ಹೇಳಿ ಮೇಡಮ್. ಸೊ ಎವ್ರಿಡೇ ಎಷ್ಟೊಂದು ಜನ ಆಕ್ಸಿಡೆಂಟ್ ಮಾಡ್ಕೊಂಡು ಬರ್ತಾರೆ, ನೋವು ಅಂತ ಬರ್ತಾರೆ,
ಅಂಡ್ ಎಷ್ಟೊಂದ್ ಜನ ಡೆತ್ ಕೂಡ ಆಗುತ್ತೆ ಹಾಸ್ಪಿಟಲ್ಸ್ ಅಲ್ಲಿ. ಸೊ ಅವಾಗ ಎಷ್ಟು ಬೇಜಾರಾಗುತ್ತೆ ಅಥವಾ ಅದೊಂದ್ ಸ್ವಲ್ಪ ಬ್ಯಾಡ್ ಎನರ್ಜಿಸ್ ಅನ್ಸಲ್ವಾ ನಿಮ್ಗೆ? ಹೌದು ಮೇಡಮ್. ಅದರಿಂದ ಹೆಂಗೆ ಓವರ್ಕಮ್ ಮಾಡ್ತೀರಾ, ಹೆಂಗ್ ರಿಫ್ರೆಶ್ಮೆಂಟ್ ಗೋಸ್ಕರ ಏನ್ ಮಾಡ್ತೀರಾ? ನಮ್ಮ ಇದರಲ್ಲಿ ಆ ರೀತಿ ಬರಲ್ಲ ಮೇಡಮ್, ಕಡಿಮೆ ಕಡಿಮೆ ಮೇಡಮ್. ಓಕೆ ಸೂಪರ್. ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ನಮ್ಮ ಮಕ್ಕಳಿಗೆ ಮೇಡಮ್, ಲಿಖಿತ್ ಮತ್ತೆ ಪುನೀತ್ ಅಂತಿದ್ದಾರೆ. ಓಕೆ, ಏನ್ ಓದ್ಕೊಂಡಿದ್ದಾರೆ? ಒಬ್ಬನ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಒಬ್ಬನ ಸಣ್ಣನ ಇದ್ದಾನೆ ಇನ್ನು. ಓಕೆ, ಲಿಖಿತ್ ಹಾಗೂ ಪುನೀತ್ ಅವ್ರಿಗೆ ನನ್ನ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ, ಥ್ಯಾಂಕ್ ಯು. ಸೊ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ, ಏನಪ್ಪಾ ಅಂದ್ರೆ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಏನು ಅಂತ ಹೇಳಿದ್ರೆ, ನಾವು ಒಬ್ರಿಗೆ ಏನ್ ಮಾಡ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ ಅಂತ. ನಾಟ್ ಓನ್ಲಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗತ್ತೆ ಅಂತ. ನೀವ್ ಏನ್ ಮಾಡ್ತೀರಾ ಅದು ನಿಮಗ್ ವಾಪಸ್ ಬರುತ್ತೆ. ಸೊ ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದೇ ಮಾಡಕ್ ಟ್ರೈ ಮಾಡಿ, ನಾಟ್ ಬಿಕಾಸ್ ನಿಮಗ್ ಇನ್ನೊಬ್ರು ಯಾರೋ ಒಳ್ಳೇದ್ ಮಾಡ್ತಾರೆ ಅಂತ, ಬಟ್ ನಿಮ್ಮ ಮನಸಾಕ್ಷಿಗೆ ಅಟ್ ಲೀಸ್ಟ್ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಕೆಟ್ಟದ್ ಮಾತ್ರ ಮಾಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಲೈಫ್ ಇಸ್ ವೆರಿ ಶಾರ್ಟ್, ಅದನ್ನ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ ಪಾಸಿಟಿವ್ ಆಗಿ ಕಳಿಯೋಣ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ಕಿಂತ, ಅಥವಾ ಬೇರೆ ಯಾರೋ ರಿಲೇಟಿವ್ಸ್ ನಮಗೆ ಅಷ್ಟು ನೋವು ಮಾಡಿಬಿಟ್ರು, ನಮ್ಮ ಫ್ರೆಂಡ್ಸ್ ಹಂಗೆ ಮಾಡಿದ್ರು, ನನ್ನ ಲೈಫಲ್ಲಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಬೇಜಾರಾಗೋದ್ಕಿಂತ, ಲೈಫ್ ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ಅದನ್ನು ಆಲ್ಮೋಸ್ಟ್ ಆಲ್ ದ ಟೈಮ್ ತುಂಬ ಖುಷಿಯಾಗಿ ಲೀಡ್ ಮಾಡೋಕ್ಕೆ ಟ್ರೈ ಮಾಡಿ, ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಬೇರೆಯವರಿಗೆ ಹೆಲ್ಪ್ ಕೂಡ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಒಂದು ಆ ಇಂಗ್ಲೀಷ್ ಕೋಟಿನ ಮೀನಿಂಗ್, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಸೊ ನೀವು ಯಾವಾಗಲೂ ಏನು ಮಾಡ್ತೀರಾ ಅದೇ ನಿಮಗೆ ವಾಪಸ್ ಆಗುತ್ತೆ. ಮುಂಚೆ ಎಲ್ಲ ಹೇಳ್ತಾ ಇದ್ರು, ನೀನು ತುಂಬ ಒಳ್ಳೇದು ಮಾಡಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ನೀನು ತುಂಬ ಕೆಟ್ಟದ್ದು ಮಾಡಿದ್ರೆ ನರ್ಕಕ್ಕೆ ಹೋಗ್ತೀಯಾ ಅಂತ. ಬಟ್ ಇವಾಗ ಅದೆಲ್ಲ ಚೇಂಜ್ ಆಗಿದೆ. ಏನೇ ಒಳ್ಳೇದಾದರೂ ಏನೇ ಕೆಟ್ಟದಾದರೂ, ಸ್ವರ್ಗ ಆದರೂ ನರ್ಕ ಆದರೂ ಇವಾಗೆಲ್ಲ ಈ ಭೂಮಿ ಮೇಲೇ. ಸೊ ಹಾಗಾಗಿ ಆದಷ್ಟು ನಾನು ಎಲ್ಲಿ ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಕೆಟ್ಟದ್ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀನಿ ಆ್ಯಂಡ್ ಆಲ್, ಏನೂ ಇಲ್ಲ. ನೀವು ಕೆಟ್ಟದ್ ಮಾಡಿದ್ರೆ ನೆಕ್ಸ್ಟ್ ಡೇನೆ ನಿಮಗೂ ಆ ಥರದ್ದು ಏನೋ ಒಂದು ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಬ್ಯಾಡ್ ಎನರ್ಜೀಸಿಂದ ನಿಮ್ಮನ್ನ ನೀವು ತುಂಬ್ಕೊಳ್ಳೋದನ್ನ ಬಿಟ್ಟು ಆಲ್ಮೋಸ್ಟ್ ಯಾವಾಗಲೂ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಇದರಿಂದ ಮೆಡಿಟೇಟ್ ಮಾಡೋದು, ಅದರಿಂದ ಎಲ್ಲ ನೀವು ತುಂಬ ಪಾಸಿಟಿವ್ ಆಗ್ತೀರಾ. ಸೊ ಹಾಗಾಗಿ ಆದಷ್ಟು ಯೋಗ ಮಾಡೋದಾಗಿರ್ಬೋದು, ಮೆಡಿಟೇಟ್ ಮಾಡೋದಾಗಿರ್ಬೋದು, ಇದರಿಂದ ಎಲ್ಲ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಯಾವಾಗಲೂ ಏನಾದರೂ ಒಂದು ಗುಡ್ ಕಾನ್ವರ್ಸೇಷನ್ ಮಾಡಿ, ಯಾವಾಗಲೂ ನಗ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಯಾಕಂದರೆ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಲೈಫಲ್ಲಿ ನಾವು ನಗು ಅನ್ನೋದು ಕಳ್ಕೊಂಬಿಟ್ರೆ ಏನೂ ಇರೋದೇ ಇಲ್ಲ ಲೈಫಲ್ಲಿ ಅಂತ ತುಂಬ ಅನಿಸುತ್ತೆ. ಸೊ ಹಾಗಾಗಿ ಆದಷ್ಟು ಯಾವಾಗಲೂ ಪಾಸಿಟಿವ್ ಆಗಿರಿ, ನೆಗೆಟಿವಿಟಿನ ದೂರ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯಾವಾಗಲೂ ನಾವು ಬೇರೆಯವ್ರಿಗೋಸ್ಕರನೇ ವರ್ಕ್ ಮಾಡ್ತಿರ್ತೀವಿ, ಏನಾದರೂ ಒಂದು ಮಾಡ್ತಾ ಇರ್ತೀವಿ, ಕಾಲೇಜ್ ಹೋಗೋದಾಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಒಂಥರ ಸ್ಟ್ರೆಸ್ಡ್ ಲೈಫಲ್ಲಿ ಲೀಡ್ ಮಾಡ್ತಿರ್ತೀವಿ. ಲೈಫಿನ ಬಾಕ್ಸ್ ಅಂತ ಕರೀತಾರೆ, ಲೈಫಿನ ಬಾಕ್ಸ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಬೇರೆಯವ್ರಿಗೋಸ್ಕರನೇ ಮಾಡ್ತಾ ಇರ್ತೀವಿ. ಹಾಬೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಿಮಗೋಸ್ಕರ ಏನೋ ಮಾಡ್ಕೊಂಡಾಗ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ, ಸಂತೋಷ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಹಾಬೀಸ್ನ ಬೆಳೆಸ್ಕೊಳ್ಳಿ, ಯಾಕಂದರೆ ನಿಮ್ಮ ಲೈಫ್ ಖುಷಿಯಾಗಿರೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ಕರೀತಾರೆ. ಏನು ಹಾಗಂದ್ರೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಸುಮ್ಮನೆ ಕೂತ್ಕೊಂಡಿದ್ರೆ ಏನಾದರೂ ಒಂದು ನಿಮ್ಮ ತಲೆಯಲ್ಲಿ ಕೆಟ್ಟ ಯೋಚನೆಗಳು, ಆಲೋಚನೆಗಳು ಬಂದೇ ಬರುತ್ತೆ, ಹಂಗೆ ಅಂತ. ಸೊ ನೀವು ಯಾವಾಗ ಬಿಸಿ ಇರ್ತೀರಾ, ಯಾವುದೇ ಕೆಲಸದಲ್ಲಿ ಬಿಸಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಮನೇಲಿ ಏನೋ ಹಾಬಿ ಮಾಡೋದ್ರಲ್ಲಾಗಿರ್ಬೋದು, ಎದ್ರಲ್ಲಾದರೂ ನೀವು ನಿಮ್ಮ ಪಾಡಿಗೆ ನೀವು ಬಿಸಿ ಆದಾಗ, ಯಾವಾಗ ನೀವು ಬಿಸಿ ಇರ್ತೀರಾ ಆ ಥರ ಥಾಟ್ಸ್ ಏನೂ ನಿಮಗೆ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಆಲ್ ದ ಟೈಮ್ಸ್ ಬಿಸಿ ಇರೋಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಹಾಬೀಸ್ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಸಾಂಗ್, ಓನ್ಲಿ ಇದೆಲ್ಲ ಹಾಬೀಸ್ ಅಲ್ಲ. ಸೊ ಹೌಸ್ ವೈಫ್ ಎಷ್ಟೊಂದು ಜನ ಟೈಲರಿಂಗ್ ಮಾಡ್ತಿರ್ತಾರೆ, ಅದು ಕೂಡ ಒಂದು ಹಾಬಿನೇ. ಎಷ್ಟೊಂದು ಜನ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿರ್ತಾರೆ, ಆ್ಯಂಡ್ ಎಷ್ಟೊಂದು ಜನ ಕ್ಲಾಸಸ್ಗೆ ಹೋಗಿ ಕಲ್ತಿರ್ತಾರೆ. ಸೊ ಹಾಗಾಗಿ ನಿಮ್ಮ ಹಾಬೀಸ್ ಏನೇನಿದೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ಬೋದು. ನಿಮ್ಮ ಸ್ಟ್ರೆಂತು, ವೀಕ್ನೆಸ್ಸು, ನಿಮ್ಗೇನಾದ್ರೂ ಇಷ್ಟ, ನಿಮ್ಗೇನಾದ್ರೂ ಇಷ್ಟ ಆಗಲ್ಲ ಅಂದರೆ ಎವ್ರಿಥಿಂಗ್ ಅಬೌಟ್ ಎವ್ರಿಥಿಂಗ್ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ಬೋದು. ಸೊ ಯಾವಾಗಲೂ ನಾವು ಒಂದು ಟಾಪಿಕ್ ಬಗ್ಗೆ ಮಾತನಾಡ್ತಿದ್ವಿ, ಆದರೆ ಇವತ್ತು ಟಾಪಿಕ್ಗೆ ನೀವು, ಸೊ ನಿಮ್ಮ ಬಗ್ಗೆ ನೀವು ಮಾತಾಡ್ಬೋದು ಅಂತ ಹೇಳಿದ್ರೆ ತುಂಬ ಮಾತಾಡ್ಬೋದು. ಸೊ ಮೊದಲನೇ ಕಾಲರ್ ಆಗಿ ಮಂಜುಳಾ ಅವ್ರು ಕಾಲ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತನಾಡಿದ್ರು, ಕವನ ಎಲ್ಲ ಬರಿತೀವಿ ಅಂತ ಹೇಳಿದ್ರು, ಆ್ಯಂಡ್ ತುಂಬ ಇನ್ಸ್ಪೈರಿಂಗ್ ಆಗಿ ಮಾತಾಡಿದ್ರು. ಸೊ ಆ ಥರ ನಿಮಗೂ ಕೂಡ ಮಾತನಾಡಕ್ಕೆ ಇಷ್ಟ ಇತ್ತು ಅಂದರೆ ಡೆಫಿನೆಟ್ಲಿ ಕರೆ ಮಾಡ್ಬೋದು. ಆ್ಯಂಡ್ ನಿಮ್ಮ ಇಷ್ಟಗಳನ್ನ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ನಿಮ್ಮ ಸ್ಟ್ರೆಂತ್ ಆಗಿರ್ಬೋದು, ಅದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹಂಚ್ಕೋಬೋದು. ಅದ್ರ ಜೊತೆ ಲೈಫಿನ ಬಾಕ್ಸ್ ಅಂತ ಹೇಳ್ತಿದ್ದೆ. ಲೈಫಿನ ಬಾಕ್ಸ್ ಅಂತ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ರಿಪೀಟೆಡಾಗಿ ಮಾಡ್ತಾ ಇರ್ತೀವಿ. ಅಂದರೆ ನಮ್ಮ ತಂದೆ ಅವ್ರು ಏನು ಮಾಡ್ಕೊಂಡಿದ್ರು ಅದನ್ನೇ ನಾವು ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ, ಅವ್ರ ಮೊಮ್ಮಕ್ಕಳು, ಅವರ ಮರಿ ಮೊಮ್ಮಕ್ಕಳು. ಸೊ ಇದೇ ಕಂಟಿನ್ಯೂ ಆಗ್ತಾ ಆಗುತ್ತೆ. ಆ ಬ್ಯಾರಿಯರ್ನ ಅಥವಾ ಅದೇನು ವರ್ಷಾನ್ಗಟ್ಲೆ ಮಾಡ್ಕೊಂಡು ಬಂದಿರ್ತೀವಿ ಅದನ್ನು ನಾವು ಬ್ರೇಕ್ ಮಾಡ್ಬೇಕು. ನಿಮಗೇನು ಇಷ್ಟ ಇರುತ್ತೆ ನೀವು ಅದನ್ನು ಯಾವಾಗಲೂ ಲೈಫಲ್ಲಿ ಮಾಡಬೇಕು. ಅಂದರೆ ಬೆಳಗ್ಗೆ ಎದ್ದಳು, ಕಾಲೇಜ್ ಹೋಗು, ಕಾಲೇಜಿಂದ ಮನೆಗೆ ಬಾ, ಕಾಲೇಜ್ ವರ್ಕ್ ಮುಗಿಸ್ಕೊ, ಆಮೇಲೆ ಊಟ ಮಾಡು, ಮಲ್ಕೋ, ಸೇಮ್
ಫಸ್ಟ್ 20 ವರ್ಷ ಹಿಂಗೆ ಇರುತ್ತೆ, ಸ್ಕೂಲು ಕಾಲೇಜು ಅಂತ ಅನ್ಕೊಂಡ್ಬಿಟ್ಟು. ಅದಾದ್ಮೇಲೆ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ವರ್ಕ್ ಸ್ಟಾರ್ಟ್ ಆದ್ರೆ ಆಯ್ತು ವರ್ಕಿಗೆ ಹೋಗ್ಬಾ ಮನೆಗೆ ಬಾ ಮಲ್ಕೋ, ವರ್ಕ್ ಹೋಗು ಮನೆಗೆ ಬಾ ಮಲ್ಕೋ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಇಫ್ ಇನ್ ಕೇಸ್ ಹುಡುಗಿ ಆದ್ರೆ ಹೌಸ್ ವೈಫ್ ಆದ್ರೆ ಬೆಳಗ್ಗೆ ಎದ್ದಳು ಮನೆ ಕೆಲಸ ಎಲ್ಲ ಮಾಡು ಒಂದ್ ಸ್ವಲ್ಪ ಟಿವಿ ನೋಡು ಸಾಂಗ್ಸ್ ಕೇಳು ಮಲ್ಕೋ, ಇಷ್ಟೇ ಆಗುತ್ತೆ. ಸೊ ಇದನ್ನ ಲೈಫಿನ ಬಾಕ್ಸ್ ಅಂತ ಕರೀತಾರೆ. ಇಲ್ಲಿ ಏನು ಯೂನೀಕ್ ಆಗಿ ಮಾಡಲ್ಲ ಅಥವಾ ಏನು ಹೊಸದಾಗಿ ಮಾಡಲ್ಲ, ಏನು ರಿಪೀಟೆಡ್ ಇರುತ್ತೆ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅದನ್ನ ನಾವು ಸೇಮ್ ರಿಪೀಟ್ ರಿಪೀಟ್ ಮಾಡ್ಕೊಂಡು ಹೋಗ್ತೀವಿ, ಹುಡುಗರಾದ್ರೂ ಆಗಿರ್ಬೋದು ಹುಡುಗಿರಾದ್ರೂ ಆಗಿರ್ಬೋದು. ಸೊ ಇದನ್ನ ಬ್ರೇಕ್ ಮಾಡಿ ನಿಮಗೆ ಏನ್ ಇಷ್ಟ ನಿಮ್ಮ ಲೈಫ್ ಅಲ್ಲಿ ಅದನ್ನ ಮಾಡೋದನ್ನ ಲೀವಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತ ಕರೀತಾರೆ. ಅಂಡ್ ಇದನ್ನ ನಾವು ಯಾವಾಗ್ಲೂ ಮಾಡ್ಬೇಕು, ಅಂಡ್ ನಮ್ಗೋಸ್ಕರ ನಾವು ಮಾಡ್ಬೇಕು, ನಮ್ಮ ಗ್ರೋತ್ಗೋಸ್ಕರ ನಾವು ಮಾಡ್ಬೇಕು. ಗ್ರೋತ್ ಅಂತ ಹೇಳಿದ್ರೆ ನಮ್ಮ ಹೈಟ್ ಎಲ್ಲೋ ಜಾಸ್ತಿ ಆಗುತ್ತೆ ಅಥವಾ ನಾವೆಲ್ಲೋ ದಪ್ಪ ಆಗ್ತೀವಿ ಅಂತ ಅಲ್ಲ, ನಮ್ಮ ಗ್ರೋತ್ ಅಂತ ಹೇಳಿದ್ರೆ ಇನ್ನರ್ ಸೆಲ್ಫ್ ಗ್ರೋತ್ಗೋಸ್ಕರ ಇದನ್ನೆಲ್ಲ ನಾವು ಮಾಡ್ಲೇಬೇಕು. ಸೊ ಹಾಗಾಗಿ ಲೈಫಲ್ಲಿ ಏನಾದರೂ ಒಂದು ಹಾಬಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಹಾಬಿ ಇಟ್ಕೊಳ್ಳೋದು. ಎಷ್ಟೊಂದು ಜನ ಇವತ್ತು ಕಾಲ್ ಮಾಡಿದ್ರು, ಕವನ ಬರೆಯೋದು ಇಷ್ಟ ಅಂತ ಹೇಳಿದ್ರು, ಸಾಂಗ್ಸ್ ಹೇಳೋದು ಇಷ್ಟ ಅಂತ ಹೇಳಿದ್ರು. ಸೊ ನಿಮಗೂ ಕೂಡ ನಿಮ್ಮ ಹಾಬೀಸ್ ಬಗ್ಗೆ ಹೆಮ್ಮೆ ಇತ್ತು ಅಂತ ಹೇಳಿದ್ರೆ, ನಿಮಗೂ ಏನಾದರೂ ಈ ಥರ ಹಾಬೀಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕರೆ ಮಾಡ್ಬೋದು. ಆ್ಯಂಡ್ ನಿಮ್ಮ ಹಾಬೀಸ್ನ ಇವತ್ತು ನಾವೆಲ್ಲರ ಜೊತೆ ಹಂಚ್ಕೋಬೋದು. ಸೊ ಆ್ಯಂಡ್ ನಿಮಗಿರೋ ಒಂದು ಯುನೀಕ್ ಐಡಿಯಾ ಇದ್ರೆ ಬೇರೆಯವ್ರಿಗೂ ಕೂಡ ಕೊಡ್ಬೋದು, ಇದನ್ನ ಮಾಡ್ಬೋದು, ಇದರಿಂದ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಸೊ ಹಾಬೀಸ್ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್, ಚಿಕ್ಕ ಹಾಬಿ ಆದ್ರೂ ಇಟ್ಕೊಂಡಿರ್ಲೇಬೇಕು. ಸಾಂಗ್ ಕೇಳೋದು ಕೂಡ ಒಂದು ಹಾಬಿನೇ. ಸೊ ಯಾವಾಗ್ಲೂ ಸಾಂಗ್ ಕೇಳೋದಾಗಿರ್ಬೋದು, ಸಾಂಗ್ ಹಾಡೋದಾಗಿರ್ಬೋದು, ಈ ತರ ಎಲ್ಲ ಏನಾದ್ರೂ ಲೈಫಲ್ಲಿ ಮಾಡ್ತಾ ಇರಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಲೈಫ್ ಯಾವಾಗ್ಲೂ ಒಂದೇ ತಿಂಗಿಗೆ ಸ್ಟಿಕ್ ಆನ್ ಆಗಿರ್ಬಾರ್ದು. ಲೈಫಲ್ಲಿ ಏನಾದ್ರೂ ಒಂದು ನಾವು ಮಾಡ್ತಾನೆ ಇರಬೇಕು. ಅಂಡ್ ಪ್ಯಾಷನ್ ಅಂತ ಒಂದು ಯಾವಾಗ್ಲೂ ಲೈಫಲ್ಲಿ ಇರಬೇಕು, ನಾ ಇದನ್ನ ಮಾಡಲೇಬೇಕು ಅನ್ನೋ ಒಂದು ಹಠ ಇರಬೇಕು, ಒಂದು ಗುರಿ ಇರಬೇಕು, ಅದನ್ನ ಯಾವಾಗ್ಲೂ ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಪ್ಯಾಷನ್ ಬಗ್ಗೆ ಹೇಳಕ್ ಬಂದ್ರೆ, ಕೆಲವೊಬ್ಬರು ಅವರ ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರಿಗೆ ಪ್ಯಾಷನ್ ಏನಿರುತ್ತೆ ಅಂದ್ರೆ ಅವರಿಗೆ ಪೇಂಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ಅವ್ರು ತುಂಬಾ ಅದ್ಭುತವಾಗಿ ಅದರಲ್ಲೇ ಕೋರ್ಸ್ ಎಲ್ಲ ಕಲಿತು ಅದರಲ್ಲೇ ಪೇಂಟಿಂಗ್ ಎಲ್ಲ ಮಾಡಿ ತುಂಬಾ ಒಳ್ಳೊಳ್ಳೆ ಪೇಂಟಿಂಗ್ ನ ಮಾಡಿ ಅದನ್ನ ಎಷ್ಟೋ ಲಕ್ಷ ಗಟ್ಟಲೆ ದುಡ್ಡಿಗೆಲ್ಲ ಒಂದೊಂದು ಪೇಂಟಿಂಗ್ ನ ಮಾಡ್ತಾರೆ. ಅಂಡ್ ನೀವು ಕೇಳ್ಬೋದು ಪೇಂಟಿಂಗ್ ನ ನಿಜವಾಗ್ಲೂ ಅಷ್ಟೊಂದು ದುಡ್ಡಿಗೆ ತಗೋತಾರ ಅಂತ? ಡೆಫಿನೆಟ್ಲಿ ತಗೋತಾರೆ. ಇವಾಗ ಕೂಡ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಒಂದೊಂದು ಪೇಂಟಿಂಗಿಗೆ 20 ಲಕ್ಷ 30 ಲಕ್ಷ ಎಲ್ಲ ಇಟ್ಟಿರ್ತಾರೆ. ಅಂಡ್ ಇನ್ನ ಕೆಲವೊಂದು ಕಂಟ್ರೀಸ್ ಅಲ್ಲಂತೂ ಕೋಟಿ ಕೋಟಿಗೆ ಒಂದೊಂದು ಪೇಂಟಿಂಗ್ ಹೋಗುತ್ತೆ. ಸೊ ಪೇಂಟಿಂಗ್ ಮಾಡೋದಕ್ಕೆ ಕೂಡ ತುಂಬಾ ಸ್ಕೋಪ್ ಇದೆ, ಅಂಡ್ ಎಷ್ಟೊಂದು ಜನ ಮಾಡ್ತಾರೆ ಕೂಡ. ಸೊ ಅವರ ಪ್ಯಾಷನ್ ಏನಿರುತ್ತೆ, ಏನು ಪೇಂಟಿಂಗ್ ಮಾಡ್ಬೇಕನ್ನೋದು, ಅದನ್ನೇ ಅವರು ಕೆಲಸವನ್ನಾಗಿ ವೃತ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಅಂಡ್ ಎಷ್ಟೊಂದು ಜನ ಅಥ್ಲೆಟಿಕ್ಸ್, ಎಷ್ಟೊಂದು ಜನ ಕ್ರಿಕೆಟರ್ಸ್ ಆಗಿರ್ಬೋದು, ಫುಟ್ಬಾಲ್ ಆಡೋದಾಗಿರ್ಬೋದು, ಹಾಕಿ ಆಡೋದಾಗಿರ್ಬೋದು, ಎಷ್ಟೊಂದು ಜನ ಅಥ್ಲೆಟಿಕ್ಸ್ ಇರ್ತಾರೆ, ಓಡ್ ಹೋಗೋದಾಗಿರ್ಬೋದು, ಐ ಮೀನ್ ರನ್ನಿಂಗ್ ರೇಸ್ ಮಾಡೋದಾಗಿರ್ಬೋದು, ರಿಲೇ ಆಗಿರ್ಬೋದು, ಈ ಥರ ಸಾಕಷ್ಟು ಇದಾವೆ. ಅದರಿಂದ ಕೂಡ ಅವರು ದುಡಿತಾ ಕೂಡ ಇದ್ದಾರೆ. ಆ್ಯಂಡ್ ಯೂಟ್ಯೂಬರ್ಸ್ ಆಗಿರ್ಬೋದು, ರೀಲ್ ಮಾಡ್ತಾರೆ, ರೀಲ್ ಮಾಡೋರಾಗಿರ್ಬೋದು, ಇವರೆಲ್ಲರೂ ಅವರ ಪ್ರೊಫೆಷನ್ನೇ, ಅವರ ಪ್ಯಾಷನ್ನೇ ಅವರ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡೋಕ್ಕೆ ಇಷ್ಟ ಅದನ್ನು ಮಾಡ್ತಾ ಮಾಡ್ತಾನೆ ದುಡ್ಡು ದುಡಿತಾ ಇದ್ದಾರೆ. ನನಗೇನು ತುಂಬ ಮಾಡೋಕ್ಕೆ ಇಷ್ಟ ಅಂತ ಹೇಳಿದರೆ ಹ್ಯೂಮನ್ ಇಂಟರಾಕ್ಷನ್, ನಾನು ಅದನ್ನೇ, ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಆದರೆ ಇದು ಕಂಪ್ಲೀಟಾಗಿ ಪ್ರೊಫೆಷನ್ ಆಗಿಲ್ಲ, ಆದರೆ ಇದು ಒಂದು ಎಲ್ಲೋ ಒಂದು ಪ್ಯಾಷನಲ್ಲೇ ಇದೆ ಅಂತ ಅನಿಸುತ್ತೆ ನನಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ, ಐ ಹೋಪ್ಫುಲಿ ಇದು ಕೂಡ ಒಂದು ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಇವತ್ತಿನ ಡೇ ಅಥವಾ ಇವತ್ತು ಏನು ಮಾತನಾಡ್ತಿದ್ದೀವಿ ಅಂತ ಹೇಳಿದರೆ, ಇವತ್ತು ವಾರದ ಮೊದಲನೇ ದಿನ, ಸೋಮವಾರ ಆಗಿರೋದ್ರಿಂದ, ಸೊ ವಾರಕ್ಕೆ ಒಂದು ಗುಡ್ ಸ್ಟಾರ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಈ ಟಾಪಿಕ್ ಬಗ್ಗೆ. ಸೊ ನಿಮ್ಮ ಬಗ್ಗೆ ನೀವೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು. ಸಾಕಷ್ಟು ಜನ ಕಾಲ್ಸ್ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾತನಾಡಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಬೇಕು. ಹಾಗೆ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ, ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಾಬೀಸ್ ಬಗ್ಗೆ ಹೇಳಿ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮಗೆ ಯಾವ ಥರ ಜನ ಇಷ್ಟ ಅಥವಾ ಯಾವ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಅಥವಾ ಏನು ಇಷ್ಟ ಆಗಲ್ಲ ನಿಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಸೊ ಇನ್ನಾಗ ತಡ ಬೇಗ ಬೇಗ ನಿಮ್ಮ ಮೊಬೈಲ್ ತಗೊಳ್ಳಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ಪ್ರೆಸ್ ಮಾಡಿ, ಡಯಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬಗ್ಗೆ ನೀವು ಹೇಳಿ ಅಥವಾ ಯಾರಾದರೂ ತುಂಬ ಚೆನ್ನಾಗಿ ಸಾಂಗ್ ಹೇಳ್ತೀರಾ ಅಂತ ಹೇಳಿದ್ರೆ, ಇವತ್ತು ಮಂಡೇ, ನಿಮ್ಮ ಮೂಡ್ ಕೂಡ ರಿಫ್ರೆಶ್ ಆಗುತ್ತೆ, ನನ್ನ ಮೂಡ್ ಕೂಡ ರಿಫ್ರೆಶ್ ಆಗುತ್ತೆ. ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ಬೋದು. ನಾಟ್ ಓನ್ಲಿ ಸಾಂಗ್, ಅದ್ರ ಜೊತೆ ಇವತ್ತು ಎಷ್ಟೊಂದು ಜನ ಕಾಲ್ ಮಾಡಿದವರು ಕವನ ಹೇಳಿದ್ರು, ಆ್ಯಂಡ್ ಅದ್ರ ಜೊತೆ ನಿಮಗೆ ಏನಾದರೂ ಬೇರೆ ಟ್ಯಾಲೆಂಟ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕರೆ ಮಾಡ್ಬೋದು. ಆ್ಯಂಡ್ ನಿಮ್ಮ ಟ್ಯಾಲೆಂಟ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಶೋಕೇಸ್ ಮಾಡ್ಕೋಬೋದು. ನಾಟ್ ಓನ್ಲಿ ಸಾಂಗ್ ಹೇಳೋದು ಅಂತ, ಏಕಪಾತ್ರ ಅಭಿನಯ ಆಗಿರ್ಬೋದು, ಯಾವುದಾದ್ರೂ ಮೂವಿ ಡೈಲಾಗ್ಸ್ ಹೇಳೋದಾಗಿರ್ಬೋದು, ಮೂವಿ ಡೈಲಾಗ್ಸ್ ಆಗಿರ್ಬೋದು, ಏಕಪಾತ್ರ ಅಭಿನಯ ಆಗಿರ್ಬೋದು, ಈ ಥರದ್ದು ಎಲ್ಲ ನಿಮ್ಮ ಒಂದು ಟ್ಯಾಲೆಂಟ್ನ ಕಾರ್ಯಕ್ರಮದಲ್ಲಿ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಂದೆ ಎಲ್ಲಾದರೂ ಕಾರ್ಪೊರೇಟ್ ಫೀಲ್ಡಲ್ಲಿ ಹೋಗ್ತೀರಾ, ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ, ನಮಗೋಸ್ಕರ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ಓಕೆ, ಯಾಕೋ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣಿಸುತ್ತೆ. ಸೊ ದಯವಿಟ್ಟು ಈ ಥರ ಕಾಲ್ ಕನೆಕ್ಟ್ ಆದಮೇಲೆ ಡಿಸ್ಕನೆಕ್ಟ್ ಮಾಡ್ಕೋಬೇಡಿ. ಸೊ ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ, ಲೌಡ್ ಸ್ಪೀಕರ್ನ
ಆಫ್ ಮಾಡಿ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಟ್ಯಾಲೆಂಟ್ ಬಗ್ಗೆ, ನಿಮ್ಮ ಹಾಬೀಸ್ ಬಗ್ಗೆ ಎಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ ಲೈನಲ್ಲಿದೆ, ನೋಡಿ ಎಂಜಾಯ್ ಮಾಡಿ. ಒಂದು ಸೂಪರ್ ಆಗಿರೋಂತ ಸಾಂಗ್ ಬನ್ನಿ, ನಮಗೋಸ್ಕರ ಒಬ್ರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣಿಸುತ್ತೆ. ಇವತ್ತು ಹಾಬೀಸ್, ಲೈಕ್ಸ್, ಡಿಸ್ಲೈಕ್ಸ್, ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಬಗ್ಗೆ ಮಾತನಾಡ್ತಿದ್ವಿ. ಈ ಟಾಪಿಕ್ ಬಗ್ಗೆ ನೀವು ಕೂಡ ಮಾತನಾಡಬೇಕು ಅಥವಾ ನಿಮಗೆ ಹಾಬೀಸ್ ಇಲ್ಲ, ಏನಾದರೂ ಎಕ್ಸ್ಟ್ರಾ ಹಾಬೀಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಆ್ಯಂಡ್ ನಿಮ್ಮ ಹಾಬೀಸ್ ಬಗ್ಗೆ ಹಂಚ್ಕೋಬಹುದು. ಬನ್ನಿ, ಒಬ್ರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ಓಕೆ, ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣಿಸುತ್ತೆ. ಸೊ ಆ ರೀಸನಿಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನೀವು ಈ ಥರ ದಯವಿಟ್ಟು ನೆಟ್ವರ್ಕ್ ಇಶ್ಯೂಸ್ ಮಾಡ್ಕೋಬೇಡಿ. ಇವತ್ತು ಸಾಕಷ್ಟು ಜನ ಕಾಲ್ ಮಾಡಿದ್ರು, ಆದರೆ ಕನೆಕ್ಟ್ ಆಗೋದಕ್ಕಿಂತ ಮುಂಚೆನೆ ಡಿಸ್ಕನೆಕ್ಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಅಥವಾ ಸಮರ್ದ ಅದರ್ ಥಿಂಗ್ಸ್ ಇಂದ. ಸೊ ಹಾಗಾಗಿ ದಯವಿಟ್ಟು ಲೌಡ್ ಸ್ಪೀಕರ್ನ ಆಫ್ ಮಾಡಿ, ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಬೀಸ್ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಟ್ ಓನ್ಲಿ ಡ್ಯಾನ್ಸ್ ಮಾಡೋದು ಅಥವಾ ಸಾಂಗ್ ಹೇಳೋದು ಅದಷ್ಟೇ ಹಾಬೀಸ್ ಆಗಲ್ಲ, ಇನ್ನೂ ಸಾಕಷ್ಟು ಹಾಬೀಸ್ ಇರುತ್ತೆ. ಕವನ ಬರೆಯೋದಾಗಿರ್ಬೋದು ಅಥವಾ ಒಬ್ರೊಬ್ರಿಗೆ ಒಂದೊಂದು ಹಾಬೀಸ್ ಇರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಹೌಸ್ ವೈಫ್ ಟೈಲರಿಂಗ್ ಮಾಡ್ತಾ ಇರ್ತಾರೆ, ಅದು ಕೂಡ ಒಂದು ಹಾಬಿನೇ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಟೈಲರಿಂಗ್ ಮಾಡಿ ಒಂದು ಕಡೆ ಫೇಮಸ್ ಆದ್ರಿ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಪೇಜ್ ಮಾಡಿಕೊಂಡು ನಿಮ್ಮದೇ ಆದಂಥ ಓನ್ ಡಿಸೈನ್ಸ್ನೆಲ್ಲ ಪೋಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಬೇರೆ ಬೇರೆ ಊರಿಂದ ಎಲ್ಲ ನಿಮಗೆ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಮೇಕ್ ಯುವರ್ ಬಿಸ್ನೆಸ್ ಫೇಮಸ್ ಅಷ್ಟೇ. ನಿಮ್ಮ ಬಿಸ್ನೆಸ್ನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು ಎಷ್ಟು ಎಲ್ಲ ಕಡೆಯಿಂದನೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಂತೂ ಇವಾಗ ಫ್ರೀಯಾಗಿ ನೀವು ಪ್ರಮೋಟ್ ಮಾಡ್ಬೋದು. ಸೊ ಹಾಗಾಗಿ ಅಲ್ಲೆಲ್ಲ ಬಂದು ಅಲ್ಲೆಲ್ಲ ಆ ಥರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ನೀವು ಕೂಡ ಇನ್ವಾಲ್ವ್ ಆಗಿ ನಿಮ್ಮ ಬಿಸ್ನೆಸ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನೋ ಟೈಲರಿಂಗ್ ಮಾಡ್ತಿರ್ತೀರಾ, ನೀವೇನು ಸ್ಟಿಚ್ ಮಾಡಿರ್ತೀರಾ, ಅದನ್ನು ಫೋಟೋ ತೊಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕೋದು. ಸೊ ಈ ಥರ ಚುಡಿದಾರ್ಸು ಅಥವಾ ಈ ಥರದ ಒಂದು ಡಿಸೈನ್ ಮಾಡಿಕೊಡ್ತೀವಿ ಅಂತ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅಥವಾ ಅವರಿಗೆ ನಿಮ್ಮ ಪ್ರೈಸ್ ಚೆನ್ನಾಗಿ ಅನಿಸಿದ್ರೆ ಡೆಫಿನೆಟ್ಲಿ ಮಾಡಿಬಿಟ್ಟು ಅಥವಾ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೋಬೋದು. ಆ್ಯಂಡ್ ಎಷ್ಟೊಂದು ಜನ ಸಾಂಗ್ ಹೇಳ್ತಾ ಇರ್ತಾರೆ, ಸಾಂಗ್ನ ಬೇರೆಯವ್ರಿಗೆ ಇಷ್ಟೊಂದು ಜನಕ್ಕೆ ಕಲಿಸ್ಬೋದು. ಎವ್ರಿ ಡೇ ಒನ್ ಅವರ್ ನಾನು ಕ್ಲಾಸಸ್ ಮಾಡ್ತೀನಿ ಅಥವಾ 2 ಅವರ್ ಕ್ಲಾಸಸ್ ಮಾಡ್ತೀನಿ ಅಂತ. ಸ್ಟಾರ್ಟಿಂಗಲ್ಲಿ 100 ರುಪೀಸೇ ಫೀಸ್ ಹಿಡಿಯೋದು, ಹೋಗ್ತಾ 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 500 ಆಗುತ್ತೆ, 1000 ಆಗುತ್ತೆ. ಸೊ ನೀವೊಂದು ನಿಮ್ಮ ಚೆನ್ನಾಗಿರೋ ಕಂಠದಿಂದ ಹಾಡ್ ಕಲಿಸೋದನ್ನೇ ಒಂದು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಈ ಥರ ಸಾಕಷ್ಟು ಐಡಿಯಾಸ್ ಇದೆ, ನೀವು ಜಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ. ನಿಮ್ಗೆ ಅಡುಗೆ ಮಾಡೋಕೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅಂದರೆ ಕುಕಿಂಗ್ ಕ್ಲಾಸಸ್ ಓಪನ್ ಮಾಡ್ಬೋದು. ನಿಜವಾಗ್ಲೂ ನೀವು ಅನ್ಕೋತೀರ, ಇವಾಗ ಯಾರಿಗೆ ಕುಕಿಂಗ್ ಬರಲ್ಲ, ಎಲ್ಲರಿಗೂ ಕುಕಿಂಗ್ ಬರುತ್ತೆ, ಅವ್ರು ಯಾರು ಕುಕಿಂಗ್ ಕ್ಲಾಸಸ್ ತಗೊಳ್ಳಲ್ಲ ಅಂತ. ಬಟ್ ನಿಜವಾಗ್ಲೂ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ಗೆ ಕುಕಿಂಗ್ ಬರಲ್ಲ. ಎಕ್ಸಾಂಪಲ್ ನನಗೇನೆ, ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಏನು ಬರದೇ ಇಲ್ಲ ಅಂತ ಅಲ್ಲ, ಕೆಲವೊಂದು ಬರುತ್ತೆ. ಆದರೆ ದೊಡ್ಡ ದೊಡ್ಡ ಅಡುಗೆಗಳು ಲೈಕ್ ಇವಾಗ ಪಲಾವ್ ಆಗಿರ್ಬೋದು, ಬಿಸಿಬೇಳೆಬಾತ್ ಆಗಿರ್ಬೋದು, ಮುದ್ದೆ ಮಾಡೋದಾಗಿರ್ಬೋದು, ಮುದ್ದೆಗೆ ಒಂದು ಚೆನ್ನಾಗಿರೋ ಸಾಂಬಾರ್ ಮಾಡೋದಾಗಿರ್ಬೋದು, ಇದೆಲ್ಲ ಡೆಫಿನೆಟ್ಲಿ ಬರಲ್ಲ. ಸೊ ಹಾಗಾಗಿ ಯಾರಾದರೂ ಒಬ್ರು ಕುಕಿಂಗ್ ಕ್ಲಾಸಸ್ ತುಂಬ ಚೆನ್ನಾಗಿ ಮಾಡಿದ್ರೆ ಅದನ್ನು ನೋಡ್ಕೊಂಡು ನಾವು ಕೂಡ ಕಲಿಬೋದು. ಸೊ ಯಾವಾಗಲೂ ನೀವು ಕೊಡೋ ಕಂಟೆಂಟ್ಗೆ ಆಡಿಯನ್ಸ್ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ನಿಮಗೇನು ಇಷ್ಟ ಅಂತ ನೋಡಿಕೊಂಡು ಅದ್ರ ಮೇಲೆ ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಬೀಸ್ ಅಂದರೆ ಯಾವಾಗಲೂ ಇದೇ ಹಾಬಿ ಇರಬೇಕು, ಅದೇ ಹಾಬಿ ಆಗಿರಬೇಕು ಅಂತ ಏನೂ ಇಲ್ಲ. ನೀವು ಲೈಫಲ್ಲಿ ನಿಮಗೋಸ್ಕರ ಏನೇ ಮಾಡಿಕೊಂಡ್ರೂ ಅದು ಹಾಬಿನೇ ಆಗುತ್ತೆ. ಸೊ ಆದಷ್ಟು ಈ ಥರ ಹಾಬೀಸ್ನ ಡೆವಲಪ್ ಮಾಡ್ಕೊಳ್ಳಿ, ಈ ಥರ ಹಾಬೀಸ್ನ ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದರ ಜೊತೆ ಇವಾಗ ಬೋರ್ಡ್ ಎಕ್ಸಾಮ್ಸ್ ನಡೀತಿದೆ, 10th ಹಾಗೂ 12th ಅವ್ರದವ್ರು ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಕ್ಸಾಮ್ಸ್ನ ತುಂಬ ಚೆನ್ನಾಗಿ ಬರೀರಿ ಆ್ಯಂಡ್ ನಿಮ್ಮ ಎಕ್ಸಾಮ್ ಪೇಪರ್ಸ್ನ ನೀಟ್ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಈಗ 10th ಓದ್ತಾ ಇದ್ದೀರಾ ಅಥವಾ 12th ಓದ್ತಾ ಇದ್ದೀರಾ ಅಥವಾ ಯಾರ್ಯಾರು ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, ಮುಂದೆ ಕೆಲಸ ಮಾಡಬೇಕು ಅಂತ ಇದ್ದೀರಾ, ನೀವು ಯಾವಾಗ ಕೆಲಸಕ್ಕೆ ಜಾಯಿನ್ ಆಗ್ತೀರಾ ಅಥವಾ ಬೆಂಗಳೂರು ಅಥವಾ ಬೇರೆ ಯಾವುದೇ ಬಿಗ್ ಸಿಟಿಗೆ ಹೋಗಿ ಇಂಟರ್ವ್ಯೂ ಕೊಡಬೇಕು ಅಂದರೆ ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಅಲ್ಲಿ ಅವ್ರು ಡೆಫಿನೆಟ್ಲಿ ಕೇಳ್ತಾರೆ ನಿಮ್ಮ ಹಾಬಿ ಏನು, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಡೆಫಿನೆಟ್ಲಿ ಕೇಳ್ತಾರೆ. ಸೊ ಹಾಗಾಗಿ ಇದೆಲ್ಲ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿ, ಇವಾಗಿಂದನೇ ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ ಅವರು ಡೆಫಿನೆಟ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಆ್ಯಂಡ್ ನೀವೊಂದು ಸಿಂಪಲ್ ಇಂಟರ್ವ್ಯೂ ಥರ ಇವತ್ತು ಇಲ್ಲೇ ಕೊಡ್ಬೋದು. ಸೊ ಅದು ನಿಮಗೊಂದು ಹ್ಯಾಬಿಟ್ ಥರ ಆಗುತ್ತೆ ಅಥವಾ ನಿಮಗೊಂದು ಈ ಥರ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಈ ಥರ ಎಲ್ಲ ನೀವು ನಿಮ್ಮ ಹಾಬೀಸ್ನ ಹೇಳಿ, ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ನ ಹೇಳ್ತಾ ನಿಮಗೂ ಕೂಡ ಅದ್ರ ಮೇಲೆ ಒಂದು ಗ್ರಿಪ್ ಸಿಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಎಕ್ಸ್ಪೆಷಲಿ ಡಿಗ್ರಿ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಅಥವಾ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಡೆಫಿನೆಟ್ಲಿ ಇದು ತುಂಬ ಹೆಲ್ಪ್ಫುಲ್ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ಐ ಆಮ್ ಡ್ಯಾಮ್ ಶೋರ್ ನೀವು ಮುಂದೆ ಕಾರ್ಪೊರೇಟ್ ವರ್ಲ್ಡ್ಗೆ ಹೋದರೆ ನಿಮ್ಮ ಇಂಟರ್ವ್ಯೂವಲ್ಲಿ ಇದೆಲ್ಲ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ಇವಾಗಿಂದನೇ ಪ್ರಿಪೇರ್ ಆಗಿ ಈ ಥರ ಕಾರ್ಯಕ್ರಮಗಳಿಗೆಲ್ಲ ಕಾಲ್ ಮಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ನೀವು ಮಾತನಾಡೋದಾಗಿರ್ಬೋದು, ಇದರಿಂದ ಎಲ್ಲ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಯಾವಾಗ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನೀವು ಸಾಕಷ್ಟು ಜನಗಳ ಜೊತೆ ಮಾತನಾಡ್ಬೋದು. ಸೊ ಹಾಗಾಗಿ ಆದಷ್ಟು ಕಾಲ್ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು
ಶೋಕೇಸ್ ಮಾಡಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವಾಗ್ಲೂ ಈ ತರ ಆಪರ್ಚುನಿಟಿ ಸಿಗಲ್ಲ, ಇವತ್ತು ಮಾತ್ರ ನಿಮ್ಗೆ ನಿಮ್ಮ ಹಾಬೀಸ್ನ ನಿಮ್ಮ ಲೈಕ್ಸ್ ಡಿಸ್ಲೈಕ್ಸ್ನ ಹೇಳ್ಕೊಳಕ್ಕೆ ಸಿಗೋದು. ಯಾಕಂದ್ರೆ ಮತ್ತೆ ನಾಳೆ ನಾನು ಯಾವುದೋ ಬೇರೆ ಟಾಪಿಕ್ ಮಾತಾಡ್ತಾ ಇರ್ತೀನಿ, ಮತ್ತೆ ಆಚೆ ನಾಡಿದ್ ನೀ ಯಾವುದೋ ಟಾಪಿಕ್ ಮಾತಾಡ್ತಾ ಇರ್ತೀನಿ. ಸೊ ಎವ್ರಿ ಡೇ ಡಿಫ್ರೆಂಟ್ ಟಾಪಿಕ್ ಮಾತಾಡೋದ್ರಿಂದ ನಿಮಗೆ ಈ ಆಪರ್ಚುನಿಟಿ ಡೆಫಿನೆಟ್ಲಿ ಸಿಗಲ್ಲ. ಸೊ ಸಿಕ್ಕಿರೋ ಆಪರ್ಚುನಿಟಿನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, 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 ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಚಿತ್ರದುರ್ಗದಿಂದ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಶೋಭಾ ಅವರೇ? ಮನೆಯಲ್ಲೇ ಮೇಡಮ್. ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಈಗ ಒಂದು 14 ವರ್ಷ ಆಯ್ತು ಮೇಡಮ್. 14 ವರ್ಷ ಆಯ್ತು. ಸೊ 14 ವರ್ಷದ ಮದ್ವೆ ಲೈಫ್ ಅಲ್ಲಿ ಏನೇನೆಲ್ಲ ಕಲ್ತಿದ್ದೀರಾ ನೀವು? ಎಲ್ಲಾದ್ರು ಕಲ್ತಿದೀವಿ ಮೇಡಮ್. ಎಲ್ಲಾದ್ರು ಕಲ್ತಿದ್ದೀರಾ? ಮದ್ವೆಗ್ ಮುಂಚೆ ಅಡಿಗೆ ಬರ್ತಾ ಇತ್ತಾ? ಹ್ಞೂ ಮೇಡಮ್, ಅಡಿಗೆ ಎಲ್ಲಾದ್ರು ಬರ್ತದೆ. ಅಡಿಗೆನ ಜಾಸ್ತಿ. ಅಡಿಗೆನ? ಅಡಿಗೆ ಮಾಡೋದಿದೆ. ಓಕೆ, ಸೂಪರ್. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹಾಬೀಸ್ ಏನೇನು? ಏ ಮೇಡಮ್, ಅಭ್ಯಾಸಗಳು ಏನೇನು? ಲೈಕ್ ಇವಾಗ ಸಾಂಗ್ ಹೇಳೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಆ ತರ ನಿಮ್ ಲೈಫ್ ಅಲ್ಲಿ ನೀವು ಹೌಸ್ ವೈಫ್ ಆಗಿ ಮಾಡುವಂತ ಕೆಲಸಗಳನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ತೀರಾ? ಟೈಲರಿಂಗ್ ಆಗಿರ್ಬೋದು? ಇಲ್ಲ ಇಲ್ಲ ಮೇಡಮ್, ಏನು ಇಲ್ಲ, ಮನೆಗೆ ಇರ್ತೀವಿ. ಮನೆಯಲ್ಲೇ ಇರ್ತೀರಾ? ಸಾಂಗ್ ಏನಾದ್ರೂ ಹೇಳ್ತೀರಾ? ಏ ಮೇಡಮ್, ಹಾಡ್ ಏನಾದ್ರೂ ಹೇಳ್ತಾ ಇರ್ತೀರಾ ಮನೇಲಿ ಯಾವಾಗಾದ್ರೂ? ಇಲ್ಲ 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 ಮೇಡಮ್. ಓಕೆ, ನಿಮ್ ಲೈಫ್ ಅಲ್ಲಿ ನಿಮಗೆ ತುಂಬಾ ಇಷ್ಟ ಏನಾದ್ರೂ ಒಂದ್ ಕೆಲಸ ಮಾಡಕ್ಕೆ ಅಂದ್ರೆ ಏನು? ಅದೇ ಮನೆ ಕೆಲಸ ಮೇಡಮ್. ಅದೇ. ಓಕೆ, ಮಾಡಕ್ ಇಷ್ಟನೇ ಆಗಲ್ಲ ಈ ಕೆಲಸ ಮಾತ್ರ ಅಂದ್ರೆ? ಅದೇ ಇವನ್ನೆಲ್ಲ ಬರ್ತದ ಕ್ಲೀನ್ ಮಾಡೋದು ಮೇಡಮ್, ಮನೆ ಕ್ಲೀನ್ ಇರ್ಬೇಕು. ಓಕೆ, ಸೊ ಅದೊಂದ್ ಸ್ವಲ್ಪ ಮಾಡಕ್ ಇಷ್ಟ ಆಗಲ್ಲ ನಿಮ್ಗೆ. ಯಾವ ತರ ಜನಗಳಂದ್ರೆ ನಿಮಗ್ ತುಂಬಾ ಇಷ್ಟ? ಯಾವ ಒಂದು ಕ್ಯಾರೆಕ್ಟರ್ ಒಬ್ಬ ಮನುಷ್ಯನಲ್ಲಿ ನಿಮಗ್ ತುಂಬಾ ಇಷ್ಟ ಆಗುತ್ತೆ? ಒಬ್ಬ ವ್ಯಕ್ತಿಯಲ್ಲಿ ಯಾವ ಗುಣ ನಿಮಗ್ ತುಂಬಾ ಇಷ್ಟ ಆಗುತ್ತೆ? ಅದೇ ಮೇಡಮ್, ಅದೇ ಈಗ ಏನ್ ಇದು ಒಳ್ಳೆ ಒಳ್ಳೆಯದು. ಆರಾಮ ಮಾತಾಡಿ, ಕೂಲಾಗಿ ಮಾತಾಡಿ. ಓಕೆ, ಸೊ ನಿಮ್ಗೆ ಹಾಬೀಸ್ ಏನು ಇಲ್ಲ ಅಂತ ಹೇಳಿದ್ರಿ. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸ್ಟ್ರೆಂತ್ ಏನು? ಯಾರು ನಿಮ್ ಜೊತೆ ಇದ್ರೆ ನಿಮ್ಗೆ ತುಂಬಾ ಸ್ಟ್ರೆಂತ್ ಬರುತ್ತೆ ಲೈಫ್ ಅಲ್ಲಿ, ಏನಾದ್ರೂ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಧೈರ್ಯ? ಹಲೋ, ಹಲೋ, ನಿಮ್ ಲೈಫ್ ಅಲ್ಲಿ ನಿಮಗೆ ಶಕ್ತಿ ಯಾರು, ನಿಮಗೆ ಶಕ್ತಿ ಯಾರು ಕೊಡ್ತಾರೆ ನಿಮ್ ಲೈಫ್ ಅಲ್ಲಿ? ಹಲೋ. ಓಕೆ, ನೆಟ್ವರ್ಕ್ ಇಶ್ಯೂಸ್ ಅಂತ ಕಾಣಿಸುತ್ತೆ. ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಓಕೆ, ನೆಟ್ವರ್ಕ್ ಇಶ್ಯೂಸ್ ಇಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಸೊ ಎಲ್ಲರಿಗೂ ಹೇಳ್ತಾ ಇದ್ದೆ, ಸೊ ಸಡನ್ ಆಗಿ ಈ ತರ ಕ್ವೆಶನ್ಸ್ ನಿಮ್ಗೆ ಕೇಳಿದಾಗ ಡೆಫಿನೆಟ್ಲಿ ಪ್ಯಾನಿಕ್ ಆಗ್ತೀರಾ. ಅಂಡ್ ಮುಂದೆ ಏನಾದ್ರೂ ವರ್ಕ್ ಮಾಡ್ತಾ ವರ್ಕ್ ಮಾಡಕ್ ಹೋಗ್ಬೇಕು ಅಂತ ಐಡಿಯಾಸ್ ಇದೆ ಅಂದ್ರೆ ಡೆಫಿನೆಟ್ಲಿ ಪ್ಯಾನಿಕ್ ಆಗ್ತೀರಾ. ಸೊ ಆ ರೀಸನ್ ಇಂದ ದಯವಿಟ್ಟು ಇವಾಗಿಂದನೇ ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡಿ ಬನ್ನಿ. ಮುಂದಿನ ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಗುಡ್ ಈವ್ನಿಂಗ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ ಜಿಲ್ಲೆ ಅರೆರೆ ತಾಲೂಕು ಕೊಪ್ಪನೂರು ಎಂಬ ಗ್ರಾಮ. ಓಕೆ, ಸೂಪರ್. ನಿಮ್ಮ ಹೆಸರು? ಶಿವಲಿಂಗಪ್ಪ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ಫಾರ್ಮರ್ ಮೇಡಮ್. ಫಾರ್ಮರ್. ಯಾವ ಬೆಳೆಯನ್ನ ಬೆಳಿತಾ ಇದ್ದೀರಾ? ಭತ್ತ ಬೆಳೆನ. ಭತ್ತ ಬೆಳಿತೀರಾ? ಓಕೆ. ಸೊ ಇವತ್ತು ಹಾಬೀಸ್ ಬಗ್ಗೆ ಮಾತನಾಡ್ತಿದ್ವಿ, ನೀವು ಫಾರ್ಮಿಂಗ್ ಬಿಟ್ಟು ಬೇರೆ ಏನೇನ್ ಮಾಡ್ತೀರಾ? ಫಾರ್ಮಿಂಗ್ ಬಿಟ್ಟು ಜಿಯೋ ಏಜೆಂಟ್ ಮೇಡಮ್. ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡ್ತೀರಾ? ಏನ್ ಮಾಡ್ತೀರಾ? ಜಿಯೋ ಏಜೆಂಟ್. ಓಕೆ, ಏನಾದ್ರೂ ಹಾಡ್ ಹೇಳೋ ಹ್ಯಾಬಿಟ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಈ ತರ ಏನಾದ್ರೂ ಅಭ್ಯಾಸಗಳಿದೆಯಾ? ಹಾ ಮೇಡಮ್, ಸ್ವಿಮ್ಮಿಂಗ್ ಮಾಡ್ತೀವಿ, ಹಾಡು ಹೇಳ್ತೀವಿ. ಹಾಡು ಹೇಳ್ತೀರಾ? ಯಾವ ಸಾಂಗ್ ಹೇಳ್ತೀರಾ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ? ಯಾವ್ದಾದ್ರು ಒಂದು ಮೂವಿ ಸಾಂಗ್ ಟ್ರೈ ಮಾಡಿ. ನನಗೆ ಪುನೀತ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಟ್ರೈ ಮಾಡಿ. ಅದರಲ್ಲೂ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಓಕೆ, ಸ್ಟಾರ್ಟ್ ಹೇಳಿ. ಅಮ್ಮನು ತಾನೇ, ಅಮ್ಮ ಅಮ್ಮ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಅಮ್ಮ
ವಾವ್, ದಟ್ಸ್ ರಿಯಲಿ ಸೋ ಸ್ವೀಟ್. ನಿಮ್ ಲೈಫ್ ಅಲ್ಲಿ ನಿಮಗೆ ಯಾವ ತರ ವ್ಯಕ್ತಿ ಅಂದ್ರೆ ತುಂಬಾ ಇಷ್ಟ? ಏನು ಮೇಡಮ್? ನಿಮ್ ಲೈಫ್ ಅಲ್ಲಿ ಯಾವ ತರ ವ್ಯಕ್ತಿಗಳಂದ್ರೆ ನಿಮಗೆ ತುಂಬಾ ಇಷ್ಟ? ಬೆಸ್ಟಿಗಳು. ವ್ಯಕ್ತಿ ವ್ಯಕ್ತಿ ಕೇಳ್ತಲ್ಲ ಮೇಡಮ್, ವಾಯ್ಸ್. ಯಾವ ತರಹದ ವ್ಯಕ್ತಿಗಳಂದ್ರೆ ನಿಮಗೆ ತುಂಬಾ ಇಷ್ಟ? ವ್ಯಕ್ತಿಗಳು. ಹಾ, ನನಗೆ ತುಂಬಾ ಸ್ನೇಹಿತರು ಅಂದ್ರೆ ಯಾವುದೇ ಕೆಲಸ ಆಗ್ಲಿ ಏನಾಗ್ಲಿ ಸಹಾಯ ಮಾಡೋರಾಗ್ಲಿ ಯಾವ್ದೇ ಕಷ್ಟಗಳಲ್ಲಿ ಹೆಲ್ಪ್ ಮಾಡ್ತಾರಲ್ಲ ಅವ್ರಂದ್ರೆ ತುಂಬಾ ಇಷ್ಟ. ಓಕೆ, ಇಷ್ಟ ಆಗಲ್ಲ ಈ ತರದವ್ರು ಅಂದ್ರೆ? ಇಷ್ಟ ಆಗಲ್ಲ. ಏ, ನನಗೆ ಯಾರು ಅಂತ ವೈರುಗಳನ್ನೆಲ್ಲ ಅಂತ ಇದನ್ನೂ ಇಲ್ಲ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಲೈಫ್ ಅಲ್ಲಿ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಇವಾಗ ಏನ್ ಆಗಿದ್ದೀರಾ? ಅಂದ್ರೆ ಲೈಫ್ ಅಲ್ಲಿ ನಾನು ಅನ್ಕೊಂಡಿದ್ದು ಏನೋ ಫಾರ್ಮರ್ ಆಗ್ಬೇಕಂತ ಇದ್ದೆ ಮೇಡಮ್, ಫಾರ್ಮರ್ ಆಗಿ ಇದ್ದೀನಿ. ವಾವ್, ಖುಷಿ ಇದೆಯಾ ನಿಮ್ ಕೆಲಸದಲ್ಲಿ ನಿಮ್ಗೆ? ಹಾ ಮೇಡಮ್, ತುಂಬಾ ಖುಷಿ ಇದೆ. ನಿಮ್ ಲೈಫ್ ಅಲ್ಲಿ ನಿಮಗೆ ಶಕ್ತಿ ಅಂದ್ರೆ ಯಾರು? ನಮ್ಮಮ್ಮ ಮೇಡಮ್. ಓಕೆ, ವೀಕ್ನೆಸ್ ಅಂದ್ರೆ? ಹಾ, ವೀಕ್ನೆಸ್. ಹಾ, ವೀಕ್ನೆಸ್ ಅಂದ್ರೆ ಏನ್ ಹೇಳ್ಬೇಕಲ್ಲಂಗೆ, ಏನಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು ಅಥವಾ ನೀವು ಅದನ್ನ ನಿಲ್ಲಿಸಬೇಕು ಅಂತ ಹೇಳ್ತೀರಾ ಅಥವಾ ಏನಾದ್ರೂ ಆಗಿರ್ಬೋದು ವೀಕ್ನೆಸ್? ಅದು ಇಲ್ಲ, ಅಂತ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ ನನಗೆ. ಓಕೆ, ಅಂತ ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ ನನಗೆ. ಓಕೆ, ಸ್ಟ್ರೆಂತ್ ನಿಮ್ಮ ತಾಯಿ ಅವರು ಅಂತ ಹೇಳಿದ್ರಿ, ಯಾಕೆ? ನಾನು ಏನೇ ಕೆಲಸ ಮಾಡ್ತಾ ಇರಲಿ ತುಂಬಾ ಕೇರ್ ಮಾಡ್ತಾರೆ ನನಗೆ. ಓಕೆ, ತುಂಬಾನೇ ಅವರು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರೆ. ಓಕೆ, ಅವರಿಗೆ ಇವತ್ತು ಕಾರ್ಯಕ್ರಮದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ತುಂಬಾ ಐ ಲವ್ ಯು ಮಮ್ಮಿ, ಅಮ್ಮ. ವಾವ್, ದಟ್ಸ್ ರಿಯಲಿ ಸೋ ಸ್ವೀಟ್. ಬೇರೆ ಯಾರಿಗಾದ್ರೂ ಏನಾದರೂ ಶುಭಾಶಯಗಳು ತಿಳಿಸೋದಿತ್ತಾ ಇವತ್ತು? ಏನ್ ಮೇಡಮ್? ಬೇರೆ ಯಾರಿಗಾದ್ರೂ ಏನಾದರೂ ಬರ್ತ್ಡೇ ವಿಶಸ್, ವೆಡ್ಡಿಂಗ್ ಆನಿವರ್ಸರಿ ವಿಶಸ್ ಏನಾದರೂ ತಿಳಿಸೋದಿತ್ತಾ? ಅಷ್ಟು ಯಾರೋ ನನ್ನ ಫ್ರೆಂಡ್ಸ್ ಇವತ್ತಿಂದ ಬರ್ತ್ಡೇ, ನನಗೆ ಗೊತ್ತಿದ್ದಂಗೆ ಯಾರು ಇಲ್ಲ. ಬರ್ತ್ಡೇ ಇವತ್ತು ನನಗೆ ನಮ್ಮ ಫ್ರೆಂಡ್ಸ್ ಗೊತ್ತಿದ್ದಂಗೆ ಯಾರ್ದು ಇಲ್ಲ, ನಮಗೆ ಗೊತ್ತಿದ್ದಂಗೆ ವೆಡ್ಡಿಂಗ್ ಆನಿವರ್ಸರಿನೂ ಯಾರ್ದಿಲ್ಲ. ಇವತ್ತು ಹೇಳ್ಬೇಕಂದ್ರೆ ನಮ್ಮ ಬಾಸ್ ಅಪ್ಪು ಬರ್ತ್ಡೇನೆ ಇವತ್ತಿನಿಂದನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವಾವ್, ಓಕೆ, ಏನೇನೆಲ್ಲ ಮಾಡ್ತಾ ಇದ್ದೀರಾ? ಏನೇನಂದ್ರೆ ನಮ್ಮೂರಲ್ಲಿ ಒಂದು ಚಿಕ್ಕದಾಗಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆ. ಓಕೆ, ಅದನ್ನ ತುಂಬಾ ಬಳಸ್ಕೊಂತ ಹೋಗ್ತಾ ಇದೀವಿ. ನಮ್ಮೂರಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನಮ್ಮ ಜೊತೆ. ವಾವ್, ಸೂಪರ್. ಇವತ್ತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಕಾರ್ಯಕ್ರಮದ ಮುಖಾಂತರ? ಏನ್ ಹೇಳ್ತೀವಪ್ಪ ಅಂದ್ರೆ, ಈಗ ಪುನೀತ್ ನ ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡಿದಾರ ಇನ್ನೂ ಹೆಚ್ಚಿಗೆ ಆಗ್ಬೇಕು ಅಂತ ಇದೆ. ಅವರ ಕಡೆಯಿಂದ ಧನ ಸಹಾಯ ಮಾಡಿ ಅನ್ನ ಸಂತರ್ಪಣೆ ಮಾಡಬೇಕು, ಇನ್ನು ಮುಂದ್ ಮುಂದೆ ಚೆನ್ನಾಗಿ ಬಳಸ್ಕೊಂತ ಹೋಗ್ತಾ ಇರ್ಬೇಕು ಅಂತ ಅವ್ರ ಹೆಸರಲ್ಲಿ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ ಇವತ್ತು? ಯಾರ್ದು ಬರ್ತ್ಡೇ ಇಲ್ಲ ಗೊತ್ತಿದ್ದಂಗೆ, ಆಲ್ಮೋಸ್ಟ್ ಯಾರ್ದು ಇದನ್ನ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು. ದಟ್ಸ್ ರಿಯಲಿ ಸೋ ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರ ಹಾಬೀಸ್, ಅವರ ಲೈಕ್ಸ್ ಹಾಗೂ ಡಿಸ್ಲೈಕ್ಸ್ ಬಗ್ಗೆ ಹೇಳಿದ್ರು. ಸೊ ಯಾವಾಗ ನೀವು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಾ ಅಥವಾ ಯಾರು ನಿಮಗೆ ಸಡನ್ ಆಗಿ ಕೇಳ್ತಾರೆ ನಿಮ್ಮ ಹಾಬೀಸ್ ಏನು, ಲೈಕ್ಸ್ ಏನು, ಡಿಸ್ಲೈಕ್ಸ್ ಏನು ಅಂತ, ನಿಮಗೆ ಸಡನ್ ಆಗಿ ಹೇಳಕ್ ಗೊತ್ತಾಗಲ್ಲ. ಆದ್ರೆ ಈ ತರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಒಂದ್ಸತಿ ಮಾತಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ತರ ಮಾತನಾಡಬೇಕು ಅಂತ. ಬನ್ನಿ, ಲಾಸ್ಟ್ ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ, ಗುಡ್ ಈವ್ನಿಂಗ್ ಮ್ಯಾಮ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಲ್ಲ. ಕಂಡಿಡಿಸಿರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಗೊತ್ತಾಗ್ಲಿಲ್ಲ, ಸಾರಿ. ಓಕೆ, ಬೆಳ್ಳಿ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ. ಓಕೆ, ಆಫ್ಟರ್ ಅ ಲಾಂಗ್ ಟೈಮ್ ಕರೆ ಮಾಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಲಾಸ್ಟ್ ಗುರುವಾರ ಮಾಡಿದ್ದೆ. ಲಾಸ್ಟ್ ಗುರುವಾರ ಆದ್ರೂ ಕೂಡ ಲಾಂಗ್ ಟೈಮ್ ಅಲ್ವಾ? ಲಾಸ್ಟ್ ಗುರುವಾರ ನೀವು ಮಾಡಿಲ್ಲ, ಯಾಕೆ ಅಂತ ಹೇಳಿದ್ರೆ ಗುರುವಾರ ಕಾರ್ಯಕ್ರಮ ಫ್ರೈಡೇಸ್, ಅಲ್ಲ ಫ್ರೈಡೇ ಸಟರ್ಡೇ ಸಂಡೇ 3 ಡೇಸ್ ಅಷ್ಟೇ ಆಗಿರೋದು. ಅದು ಸಟರ್ಡೇ ಸಂಡೇ ನಿಮ್ದು ಇರಲ್ಲ, ಫ್ರೈಡೇ ಒಂದಿನ ಗ್ಯಾಪ್ ಆಯ್ತು ಅಷ್ಟೇ. ನೀವು ಥರ್ಸ್ಡೇ ಮಾಡಿಲ್ಲ ಯಾಕಂದ್ರೆ ಥರ್ಸ್ಡೇ ಕಾರ್ಯಕ್ರಮನೇ ಇರಲಿಲ್ಲ. ಇಲ್ಲ, ಇತ್ತು, ನಾನು ಕಾಲ್ ಮಾಡಿದ್ದೀನಿ. ಥರ್ಸ್ಡೇ ನಾನು ಬಂದೇ ಇಲ್ಲ ಶೋಗೆ. ಹೌದು, ಹಂಗಾದ್ರೆ ಫ್ರೈಡೇ ಇರಬೇಕು ಮೊದಲು ಕಾಲ್ ಮಾಡಿರೋದು. ಮೇಬಿ ಮೇಬಿ ಫ್ರೈಡೇ ಇರಬೇಕು ಇಲ್ಲ ವೆನ್ಸ್ಡೇ ಇರಬೇಕು. ಫ್ರೈಡೇ ಅನ್ಸುತ್ತೆ. ಓಕೆ, ನೋ ಪ್ರಾಬ್ಲಮ್. ಇವತ್ತು ಹಾಬೀಸ್ ಬಗ್ಗೆ ಮಾತನಾಡ್ತಿದ್ವಿ. ನಿಮ್ಮ ಲೈಫ್ ಅಲ್ಲಿ ಏನ್ ಮಾಡಕ್ ತುಂಬಾ ಇಷ್ಟ? ಹಾಬೀಸ್? ಹಾಬೀಸ್ ಏನಿಲ್ಲ, ವರ್ಕ್ ಇರುತ್ತೆ. ವರ್ಕ್ ಇಲ್ಲ ಅಂತ ಅಂದ್ರೆ ಮನೇಲಿ ಇದ್ರೆ ಮೂವೀಸ್ ನೋಡ್ತೀನಿ. ಓಕೆ,
ಸಾಂಗ್ಸ್ ಕೇಳ್ತೀನಿ. ಸಾಂಗ್ಸ್ ಕೇಳ್ತೀರಾ, ಹಾಡ್ ಹೇಳೋದು ಅಥವಾ ಬೇರೆ ಏನಾದ್ರೂ ಹಾಬೀಸ್ ಇದೆಯಾ? ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು. ಆತರ ಏನಿಲ್ಲ, ಆತರ ಏನಿಲ್ಲ. ಸೊ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಯಾವ ತರ ವ್ಯಕ್ತಿಗಳಂದ್ರೆ ತುಂಬಾ ಇಷ್ಟ? ಯಾವ ತರ ವ್ಯಕ್ತಿಯಪ್ಪ ಅಂತಂದ್ರೆ, ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ವ್ಯಕ್ತಿಗಿಂತಾನು ಪ್ರಾಣಿ ಪಕ್ಷಿಗಳು ತುಂಬಾ ಇಷ್ಟ. ಪ್ರಾಣಿ ಪಕ್ಷಿಗಳು ತುಂಬಾ ಇಷ್ಟ. ಓಕೆ, ಯಾರಾದ್ರೂ ಸಾಕಿದೀರಾ? ಮನೆ ತುಂಬಾ ಇದೆ. ಮನೇಲಿ ತುಂಬಾ ಇದೆ. ಓಕೆ, ಏನೇನು ಸಾಕಿದೀರಾ? ಕ್ಯಾಟ್ ಇದೆ ಸದ್ಯಕ್ಕೆ. ಕ್ಯಾಟ್ ಇದೆ, ಮತ್ತೆ ಪರ್ಷಿಯನ್ ಕ್ಯಾಟ್ ಇದೆ. ರೂಮ್ ಅಲ್ಲಿ ಪಾರಿವಾಳ, ನಾಯಿ. ಓಕೆ, ಕಡೆ ಹೋಗ್ತಿರ್ತೀವಿ. ಸದ್ಯ ವರ್ಕ್ ಮಾಡ್ತಾ ಇದೀನಿ. ವರ್ಕ್ ಮಾಡ್ತಾ ಇದ್ದೀರಾ? ನನಗ್ ಸುದೀಪ್ ಅವ್ರ ಅಂದ್ರೆ ತುಂಬಾ ಇಷ್ಟ. ಪುನೀತ್ ರಾಜ್ಕುಮಾರ್ ಅವ್ರಂದ್ರು ಕೂಡ ನಂಗೆ ತುಂಬಾ ಇಷ್ಟ. ಮತ್ತೆ ಅವ್ರ ಸಾಂಗ್ ಯಾವ್ದಾರು ಹೇಳ್ಬೇಕಲ್ವಾ ನೀವು? ಡೆಫಿನೆಟ್ಲಿ ನಾಳೆ ಹೇಳ್ತೀನಿ ಸಾಂಗ್ನ. ಓ, ನಾಳೆ ನೀವೇ ಹೇಳ್ತೀರಾ? ಕಾಲ್ ಮಾಡಿ ಹೇಳ್ಬೇಕಾ? ನಾನೇ ಹೇಳ್ತೀನಿ ಅಂತ ಅನ್ಸುತ್ತೆ, ಮೇಬಿ ನೋಡೋಣ. ನಾಳೆ ನೀವೇ ಹೇಳಿದ್ರಲ್ಲ, ಏನು ನಾವ್ ಅನ್ಕೊಂಡಂಗ ಆಗಲ್ಲ. ದೇವ್ರ ತೋರ್ಸಿದ ಕಡೆ ಹೋಗ್ಬೇಕಂತ. ಓಹೋ, ನಮ್ಗೆನ? ಹೌದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ, ವೆಲ್ಕಮ್. ಥ್ಯಾಂಕ್ ಯು. ಸೊ ಎಸ್, 7:30 ಆಗಿದೆ, ಹಾಗಾಗಿ ಕಾರ್ಯಕ್ರಮ ಮುಗಿಸೋ ಅಂತ ಸಮಯ ಕೂಡ ಆಗಿದೆ. ಇವತ್ತು ಯಾರ್ಯಾರೆಲ್ಲ ಕರೆ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಇವತ್ತಿನ ಕಾರ್ಯಕ್ರಮ ನೋಡೋದು ಮಿಸ್ ಮಾಡ್ಕೊಂಡಿದ್ದೀರಾ, ಇದೇ ಕಾರ್ಯಕ್ರಮದ ಮರುಪ್ರಸಾರ ಬೆಳಗ್ಗೆ 10:00 ಆಗುತ್ತೆ, ಅವಾಗ ನೋಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಚಾನಲ್ ಕೂಡ ಇದೆ, ದೇವನಗರಿ ಆ್ಯಡ್ಸ್ ಅಂತ. ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಆಗ್ಬಿಡಿ. ಆ್ಯಂಡ್ ಎಲ್ಲ ಎಪಿಸೋಡ್ ಕೂಡ ಅಲ್ಲಿ ವೀಡಿಯೋ ಥರ ಬಿಟ್ಟಿರ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳ್ತಾ ಇವತ್ತಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಎಕ್ಸಾಕ್ಟ್ ನಾಳೆ 6:00 ನಾನು ಬರ್ತೀನಿ, ಇನ್ನೂ ಸಾಕಷ್ಟು ಫನ್ ಆ್ಯಕ್ಟಿವಿಟೀಸ್ ಜೊತೆ ಬರ್ತೀನಿ, ಇನ್ನೂ ಸಾಕಷ್ಟು ಮಾತಾಡೋಣ, ಇನ್ನೂ ಸಾಕಷ್ಟು ಫನ್ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.